श्री गुरुभ्यो नमः हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः जन्माद्यस्य यतोन्मयातितरतश्चार्थे स्वभिघ्नस्वराट् तेने ब्रह्महृदायादिकवये मुख्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान् प्रणमत्कामधेनुञ्च भजत्सुरतरूपमं श्रीभावबोधकृत्पाद चिन्तामणिमुपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुदारतान् अज्ञानतिमिरच्छेदं बुद्धिसम्पत्प्रदायकं विज्ञानविवलं शान्तं विजयाख्यगुरुं भजे एल्ल भक्तिसुधा ಈ ಒಂದು ಭಕ್ತಿಯ ಚಾನಲ್ ಅನ್ನು ನೋಡುವ ಎಲ್ಲ ವೀಕ್ಷಕರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಸಂದರ್ಭೋಚಿತವಾದಂತಹ ಕಾರ್ಯಕ್ರಮವನ್ನು ಕೊಟ್ಟು ನಾವು ಎಲ್ಲಿ ಇದ್ದೇವೆ ಏನನ್ನು ಆಚರಣೆ ಮಾಡಬೇಕು ಅನ್ನುವಂತಹ ಒಂದು ಮಾಹಿತಿಗಾಗಿ ನರಸಿಂಹ ಜಯಂತಿಯ ಪ್ರಯುಕ್ತ ನರಸಿಂಹದೇವರ ಮಹಾಮಹಿಮೆಯನ್ನು ಶ್ರೀಮದ್ ಭಾಗವತ ಏಳನೇ ಸ್ಕಂದದಲ್ಲಿ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. ನರಸಿಂಹನಾಗಿ ಭಗವಂತ ಬರಲಿಕ್ಕೆ ಕಾರಣ ಏನು, ನರಸಿಂಹಾವತಾರದ ಬಗ್ಗೆ ಪೂರ್ವ ಪೀಠಿಕೆ ಏನು, ಇವುಗಳ ಬಗ್ಗೆ ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಯಾವುದೇ ಶಾಸ್ತ್ರಗ್ರಂಥಗಳಾಗಲಿ ಅದು ಔಟ್ಡೇಟೆಡ್ ಅಂತಲ್ಲ, ಪ್ರಾಯ ನಮ್ಮ ತಲೆಯಲ್ಲಿ ಒಂದು ಕಲ್ಪನೆ ಇದೆ, ಯಾವುದೋ ಒಂದು ಕಾಲದಲ್ಲಿ ನಡೆದಂತಹ ಘಟನೆಯನ್ನು ಟೈಮ್ ಪಾಸಿಗಾಗಿ ಪುಣ್ಯ ಅನ್ನುವ ಹೆಡ್ಡಿಂಗಲ್ಲಿ ನಾವು ಕೇಳಬೇಕ್ಯಾಕೆ, ಇವತ್ತು ಅದು ನಮಗೇನಾದರೂ ಕೊಡತ್ತಾ, ನಮಗೆ ನೆಮ್ಮದಿ ಶಾಂತಿ ಕೊಡತ್ತಾ ಅಂದರೆ ನಿಜವಾಗಲೂ ಇವತ್ತೇ ಪುರಾಣಗಳ ಅನಿವಾರ್ಯತೆ ಇದೆ ಅನಿಸತ್ತೆ. ನಾವು ಭೌತಿಕದ ಸುಖದ ಎಲ್ಲ ಸಾಮಗ್ರಿಗಳನ್ನು ಹೊಂದಿದ್ದೇವೆ, ಪ್ರಾಯ ನಮ್ಮ ಹಿರಿಯರಿಗೆ ಇದ್ದಂತಹ ಬಡತನ ಇಲ್ಲ, ಆದರೆ ಒಂದು ಎಲ್ಲರಿಗೂ ಕೊರತೆ ಉಂಟು. ಆಬಾಲ ವೃದ್ಧರಿಗೆ ಅತಿ ದರಿದ್ರನಿಂದ ಹಿಡಿದು ಅತಿ ಶ್ರೀಮಂತನವರೆಗೂ ಇರುವ ದೊಡ್ಡ ಕೊರತೆ ಅಂದರೆ ನೆಮ್ಮದಿಯ ಕೊರತೆ, ಮಾನಸಿಕವಾದಂತಹ ಸಮತೋಲನದ ಕೊರತೆ ಉಂಟು. ನಾನು ಏನು ಕಳ್ಕೊಂಡಿದ್ದೇನೆ ಅಂತ ಇದೆ. ಇದು ನಮ್ಮ ಹಿರಿಯರಿಗೆ ಇರಲಿಲ್ಲ. ಬಡತನ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲವೂ ಇತ್ತು. ನಗ್ತಾ ಇದ್ರು, ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇದ್ರು. ಇದಕ್ಕೆ ಮೂಲ ಕಾರಣ ಏನು ಅಂದರೆ ಧಾರ್ಮಿಕ ಪ್ರಜ್ಞೆ ಎಲ್ಲರಲ್ಲೂ ಇತ್ತು. ಇವತ್ತು ನನಗೆ ಹಣ ಹೆಚ್ಚಾದ ಮೇಲೆ ನನಗೊಂದು ಭಾವನೆ ಬಂದಿದೆ, ನಾನು ಏನನ್ನು ಬೇಕಾದ್ರೆ ಪಡೆಯಬಲ್ಲೆ, ನಾನು ಏನು ಬೇಕು ಐ ಕ್ಯಾನ್ ಪರ್ಚೇಸ್ ಎನಿಥಿಂಗ್. ಇದು ತುಂಬ ದೊಡ್ಡ ಮೌಢ್ಯ. ಇದು ನೆಮ್ಮದಿ ಶಾಂತಿ ಅನ್ನೋದು ಅಥವಾ ಸಂತೋಷ ಒಳಗಿನಿಂದ ಬರಬೇಕು. ಅದು ಬಂದದ್ದನ್ನು ನಾವು ಅನುಭವಿಸಬೇಕಾದರೆ ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ಇದೆಲ್ಲ ಸರಿ. ಮನಸ್ಸು ಶುದ್ಧವಾಗಿಲ್ಲ ಅಂದರೆ ಕಾಣೋದೆಲ್ಲ ಕೊಳಕಾಗಿ ಕಾಣುತ್ತೆ, ಮನಸ್ಸು ಶುದ್ಧವಾಗಿದ್ದರೆ ಎಲ್ಲವೂ ಸ್ವಚ್ಛವಾಗಿ ಕಾಣುತ್ತೆ. ಹಾಗಾದರೆ ಈ ಮನಸ್ಸು ಅದು ಸುಮ್ಮನೆ ಕೂಡೋದಿಲ್ಲಂತೆ, ಇಟ್ ನೀಡ್ ಸಮಥಿಂಗ್. ಈ ಪ್ರಶ್ನೆಯನ್ನು ಮಾಡಿಕೊಂಡಿದೆ ಶಾಸ್ತ್ರದಲ್ಲಿ. ವಿಷಯಗಳನ್ನು ನೋಡಿದಾಗ ಇಂದ್ರಿಯಗಳು ವಿಷಯಗಳ ಕಡೆ ಹೋಗುತ್ತೆ, ಅದು ಇಂದ್ರಿಯಗಳ ಸ್ವಭಾವ. ಅದು ವಿಷಯಗಳು ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ, ಅದನ್ನು ನೋಡಿದ ಕೂಡಲೇ, ಕೇಳಿದ ಕೂಡಲೇ, ಅದನ್ನು ಆಸ್ವಾದನೆ ಮಾಡಿದ ಕೂಡಲೇ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ವಿಷಯ. ನಮ್ಮ ಮನಸ್ಸಿನಲ್ಲಿ ಅದು ಗಟ್ಟಿಯಾಗಿ ಸ್ಥಿರೀಕರಣಗೊಳ್ಳುತ್ತೆ, ಸಂಸ್ಕಾರ ಅಂತ ಕರೀತಾರೆ. ಆಬ್ಜೆಕ್ಟನ್ನು ನೋಡಿ ಆಯಿತು, ಈಗ ನನ್ನ ಕಣ್ಣೆದುರಿಗಿಲ್ಲ, ನನ್ನ ಮನೆಯನ್ನು ಸೇರಿ 5-6 ತಾಸಾಯಿತು, ನಾನು ತಲೆಗೆ ದಿಂಬಿಗೆ ತಲೆಯನ್ನು ಇಟ್ಟಾಗ ನನ್ನ ತಲೆಯಲ್ಲಿ ಬೆಳಗ್ಗೆ ನೋಡಿದ್ನಲ್ಲ, ಅದು ಎಷ್ಟು ಚೆನ್ನಾಗಿತ್ತಲ್ಲ,
ಅದನ್ನು ನಾನು ಇನ್ನೊಮ್ಮೆ ಪಡಿಬೇಕಲ್ಲ. ಚೇತನ ಅಚೇತನ ಎರಡರ ಬಗ್ಗೆಯೂ, ಅಚೇತನದ್ದಾದರೆ ಐ ಕ್ಯಾನ್ ಪರ್ಚೇಸ್ ಇಟ್, ಚೇತನದ ಬಗ್ಗೆ ಹೇಗೆ ಸಾಧ್ಯ? ನನ್ನ ತಲೆಯಲ್ಲಿ ಆ ಗುಂಗು ಸುಳಿತಾ ಇರುತ್ತೆ, ಇದನ್ನು ಬಿಡುವ ಬಗೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಒಂದು ದಿವಸದ್ದಲ್ಲ, ದಿವಸ ಸಾವಿರಾರು ವಿಷಯಗಳು ಬರುತ್ತೆ, ಕೆಲವೊಂದು ಗಟ್ಟಿಯಾಗಿ ನಿಲ್ಲತ್ತೆ, ಕೆಲವುದನ್ನು ಪಡೆಯಲೇಬೇಕು ಅನ್ನೋ ಛಲದಿಂದ ಇಡೀ ಜೀವನವನ್ನೇ ಹಾಳು ಮಾಡಿಕೊಳ್ತಾ ಇರೋ ಅನೇಕ ಮಂದಿಯನ್ನು ನಾವು ನೋಡ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ನಾವು ಹಾಳಾಗಿದ್ದೇವೆ, ಇನ್ನು ತುಂಬ ದೊಡ್ಡವರನ್ನು ನೋಡಿ ನಾವು ಸಮಾಧಾನ ಪಟ್ಟುಕೊಳ್ತೇವೆ, ಅವರಷ್ಟು ಲಾಸ್ ಆಗಿಲ್ಲ ನನಗೆ ಅಂತ. ಆದರೆ ನಿಜವಾಗಲೂ ಮನುಷ್ಯ ಜನ್ಮ ಬಂದದ್ದು ಇದಕ್ಕಾಗಲ್ಲ. ಹಾಗಾದರೆ ನಾನು ಏನನ್ನು ಮಾಡಿದರೆ ಸಾರ್ಥಕ, ಏನು ಮಾಡಬೇಕು, ಅದನ್ನು ಬಿಡುವ ಬಗೆ ಹೇಗೆ ಅಂತ ಪ್ರಶ್ನೆ ಬಂದಿದೆ. ಕಥಂ ಅನ್ಯೋನ್ಯ ಸಂತ್ಯಾಗ, ಇದನ್ನು ಬಿಡುವ ಬಗೆ ಹೇಗೆ? ಹರಿಕಥಾನುಸಾರದಲ್ಲಿ ಜಗನ್ನಾಥದಾಸರು ಇದೇ ಪ್ರಶ್ನೆಯನ್ನು ಮಾಡಿಕೊಂಡಿದ್ದಾರೆ. ವಿಷಯದೊಳಗೆ ಮನಸ್ಸನ್ನು ಇಡುವಂತೆ ಮಾಡಿ, ಮನದೊಳಗೆ ವಿಷಯವ ನೆಲೆಗೊಳಿಸಿ ನಮ್ಮನ್ನು ದಾರಿ ತಪ್ಪಿಸ್ತಿಲ್ಲ ಸ್ವಾಮಿ, ನಾನು ಏನು ಮಾಡಬೇಕು? ಅದಕ್ಕೆ ಒಂದು ಉಪಾಯವನ್ನು ಹೇಳ್ತು. ನಿನ್ನ ಮನಸ್ಸು ಸುಮ್ಮನೆ ಕೂಡಲಿಕ್ಕೆ ಸಾಧ್ಯ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟ್ಯ ಅಕರ್ಮ ಕೃತೆ, ಚೇತನ ಅಂತಾದ ಮೇಲೆ ಒಂದು ಕ್ಷಣವೂ ಸುಮ್ಮನೆ ಕೂಡ್ಲಿಕ್ಕೆ ಆಗುವುದಿಲ್ಲ. ಏನೋ ಒಂದು ವ್ಯಾಪಾರವನ್ನು ಮಾಡ್ತಾನೇ ಇರುತ್ತೆ, ಅದು ಮನಸ್ಸಿನ ವ್ಯಾಪಾರ, ತುಂಬ ದೊಡ್ಡದು. ಹಾಗಾದರೆ ನಿನ್ನ ಮನಸ್ಸು ಇಟ್ ನೀಡ್ ಸಮಥಿಂಗ್, ಅದು ಯಾವಾಗಲೂ ಎಂಗೇಜ್ ಆಗಿರಬೇಕು. ಒಳ್ಳೆಯ ವಿಷಯವನ್ನು ನೀನು ಮೊದಲು ಅದಕ್ಕೆ ಫೀಡ್ ಮಾಡು. ಶಾಸ್ತ್ರ ಹೇಳುತ್ತೆ ಖಂಡಿತ ಒಳ್ಳೆಯ ವಿಷಯ ರಿಬೋನ್ಸ್ ಆಗತ್ತೆ, ಅದು ಅಕ್ಸೆಪ್ಟ್ ಮಾಡೋದಿಲ್ಲ ಮನಸ್ಸು ಅಂಥೇಳಿ ಬಿಟ್ಬಿಡ್ಬೇಡ. ಮಗು ಊಟ ಮಾಡೋದಿಲ್ಲ ಅಂಥೇಳಿ ತಾಯಿ ಒಂದ್ಸಲಿ ತುತ್ತಿಗೆ ಬಾಯಿ ತೆಗಿ ಅಂತಾಳೆ, ತಿನ್ನಲಿಲ್ಲ ಅಂದರೆ ಬಿಟ್ಕೋ ಅಂತಾಳ. ಅವನನ್ನು ಇಡೀ ಬೀದಿಯನ್ನು ಸುತ್ತಿಸಿ ಮಾಡಿ ತಾನು ಊಟ ಮಾಡಿದ ತಾಯಿ ಹಸಿವಾಗುವಷ್ಟು ಅವನ ಹಿಂದೆ ಓಡಾಡ್ತಾಳೆ, ಅವನು ತಿನ್ನುವ ಒಂದು ತುತ್ತಿಗೆ. ಯಾಕೆ? ಅದು ತಿನ್ನದೇ ಇದ್ದರೆ ಅದಕ್ಕೆ ಬಾಧಕ ಇದೆ ಅನ್ನೋದು ಅದಕ್ಕೆ ಗೊತ್ತಿಲ್ಲ, ನನಗೆ ಗೊತ್ತು. ಅದಕ್ಕೆ ಬಾಧಕ ಆದರೆ ಮತ್ತೆ ಡಾಕ್ಟರ್ ಹತ್ರ ಅಲಿಬೇಕಾದವಳು ನಾನು. ಬರೀ ಡಾಕ್ಟರ್ ಅಷ್ಟೇ ಅಲ್ಲ, ಮೋಹ ಒಂದು ಹಾಕಿದಾನಲ್ಲ ನನಗೆ. ಹಾಗಾಗಿ ನಾವು ಮನಸ್ಸನ್ನು ಫೀಡ್ ಮಾಡೋದು ಹೇಗೆ ಅಂದರೆ, ಮೊದಲನೇ ಬಾರಿ ಅದು ರಿಜೆಕ್ಟ್ ಮಾಡುತ್ತೆ, ಎರಡನೇ ಬಾರಿ ರಿಜೆಕ್ಟ್ ಮಾಡುತ್ತೆ, ನಾಲ್ಕಾರು ಬಾರಿ ನೀನು ಅದನ್ನೇ ಫೀಡ್ ಮಾಡ್ತಾ ಹೋದೆ ಅಂದರೆ ಸ್ವಲ್ಪ ಅಕ್ಸೆಪ್ಟ್ ಮಾಡಲಿಕ್ಕೆ ಶುರುವಾಗತ್ತೆ. ಕೃಷ್ಣ ಹೇಳಿದ್ದು ಯತ್ತದಗ್ರೇ ವಿಷಮಿವ ಪರಿಣಾಮೇವ ಅಮೃತೋಪಮಂ ತತ್ಸುಖಂ ಸಾತ್ವಿಕಿ ಇತ್ಯುಕ್ತಂ ಆತ್ಮಬುದ್ಧಿ ಪ್ರಸಾದಂ. ನನಗೆ ಗೊತ್ತು ಸಾತ್ವಿಕವಾದಂಥ ವ್ಯಾಪಾರಗಳು ಅಗ್ರೇ ವಿಷಮಿವ, ಪ್ರಾರಂಭದಲ್ಲಿ ವಿಷದಂತೆ ಇರುತ್ತೆ, ಆದರೆ ಅದನ್ನು ಸ್ವೀಕಾರ ಮಾಡಿದ ಮೇಲೆ, ಔಷಧ ಸ್ವೀಕಾರ ಮಾಡಿ ಆರೋಗ್ಯ ಬಂದ ಮೇಲೆ ತುಂಬ ಸಂತೋಷ ಆಗುತ್ತಲ್ಲ. ನಿಜವಾದ ಔಷಧ ಭಗವಂತನ ಮಹಾಮಹಿಮಾಮೃತ, ಅದನ್ನು ನಾವು ಪಾನ ಮಾಡಿದಾಗ ಭಕ್ತಿ ಬರುತ್ತೆ. ಅದಕ್ಕೆ ಈ ಚಾನಲ್ಗೆ ಹೆಸರೇ ಅವರಿಟ್ಟಿರೋದು ಭಕ್ತಿ ಸುಧೆ. ನಿನಗೆ ಭಗವಂತನಲ್ಲಿ ಭಕ್ತಿ ಬಂತು ಅಂತಾದರೆ ಅದು ದೊಡ್ಡ ಅಮೃತ, ಮುಂದೆ ನೀನು ನಡೆಯೋದು ಅಮೃತತ್ವದ ಕಡೆಗೆ. ಅಮೃತತ್ವ ಅಂದರೆ ಸಂಸಾರ ಬಂಧನದ ಬಿಡುಗಡೆ ಹೊಂದಿ ಭಗವಂತನ ಕಡೆಗೆ. ಆ ದಿಶೆಯಲ್ಲಿ ಭಾಗವತಾದಿ ಗ್ರಂಥಗಳು ತುಂಬ ರಿಲೆವೆಂಟ್ ಇವತ್ತಿಗೂ. ಯಾಕೆಂದರೆ ದೇವರ ಕಥೆಯನ್ನು ಆಸ್ವಾದನೆ ಮಾಡಿದಾಗ ನಮ್ಮ ಮನಸ್ಸಿಗೆ ಒಂದು ಎಲ್ಲಿ ಗೊತ್ತಿಲ್ಲದ ಒಂದು ಆನಂದ ಉಂಟಾಗತ್ತೆ. ನಾವು ಏನು ಮಾಡ್ತೇವೆ, ಅದು ಸರಿನೇ ಇಲ್ಲ ಅಂತ ತೀರ್ಮಾನ ಮಾಡಿಯೇ ಕೂಡ ಕೂತ್ಕೊಳ್ತೇವೆ, ಅದು ಸಾಧ್ಯ ಇಲ್ಲ. ರೋಗಿಗೆ ರೋಗ ಹೋಗಬೇಕಾದರೆ ಬರೀ ಮೆಡಿಸಿನ್ ಮಾತ್ರ ಕಾರಣ ಅಲ್ಲ ಅಂತಾರೆ. ಈವೊಂದು ಆ ಮೆಡಿಸನ್ನಲ್ಲಿರುವ ಕೆಮಿಕಲ್ ಕಾಂಬಿನೇಷನ್ನು ನಮ್ಮ ದೇಹದ ಮೇಲೆ ಕೆಲಸ ಮಾಡಬಹುದು, ಆದರೆ ಡಾಕ್ಟರ್ ಹೇಳೋದೇನು ಗೊತ್ತಾ, ವಿಶ್ವಾಸವೂ ಕಾರಣ. ಇದನ್ನು ನಾನು ತೆಗೆದುಕೊಂಡ ನನಗೆ ರೋಗ ಹೋಗುತ್ತೆ ಅನ್ನುವ ದೃಢವಾದ ಮನಸ್ಸಂಕಲ್ಪ ಇದ್ದರೆ ಅವರಿಗೆ ಬೇಗ ರೋಗ ಹೋಗುತ್ತಂತೆ. ಹಳೆ ಡಾಕ್ಟರ್ಸ್ ಎಲ್ಲ ಕೆಲವೊಮ್ಮೆ ಹೇಳೋರು, ನೀವು ಯಾವುದೋ ಒಂದು ಔಷಧಿ ಕೊಡ್ತೀರಲ್ಲ ಮಾತ್ರೆ ಯಾವುದು, ಅವ್ರಿಗೆ ಏನಾಗಿಲ್ಲ, ನಾನು ಔಷಧಿ ಕೊಡಲಿಲ್ಲ ಅಂದರೆ ಅವ್ರಿಗೆ ರೋಗ ಹೋಗೋದಿಲ್ಲ, ಹೋಗಲ್ಲ ಅಂತ ಭ್ರಮೆ ಇರುತ್ತೆ. ಒಂದೆರಡು ದಿನ ತೆಗೆದುಕೊಂಡ್ರೆ ಸಿಹಿಯಾದ ಸಕ್ಕರೆಯನ್ನೇ ಟ್ಯಾಬ್ಲೆಟ್ ರೂಪದಲ್ಲಿ ಕೊಟ್ಟಿದ್ದೇವೆ. ಹಾಗಾದರೆ ಮನುಷ್ಯನಿಗೆ ವಿಶ್ವಾಸ ಇದೆಯಲ್ಲ, ನನಗೇನಾಗಿಲ್ಲ ಅನ್ನುವ ವಿಶ್ವಾಸ ಇದ್ದರೆ ಅಂಥವರು ರೋಗದಿಂದ ಆಚೆ ಬೇಗ ಬರಬಹುದು. ಆದರೆ ಡಾಕ್ಟರ್ ಮೇಲೂ ಅವಿಶ್ವಾಸ, ಮಾತ್ರೆಯ ಮೇಲೂ ಅವಿಶ್ವಾಸ, ಇಲ್ಲ ನಾನು ಹೋಗೇ ಹೋಗ್ತೇನೆ ಅಂದರೆ 10 ವರ್ಷ ಇರಬೇಕಾದನು ಒಂದೇ ವರ್ಷಕ್ಕೆ ಹೋಗಿಬಿಡ್ತಾನಂತೆ. ಹಾಗಾದರೆ ನನಗೆ ಭಗವಂತನ ವಾರ್ತೆ ನೆಮ್ಮದಿಯನ್ನು ತಂದು ಕೊಟ್ಟೇ ಕೊಡತ್ತೆ. ಶ್ರೀಮದಾಚಾರ್ಯನಂತರ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ದೇವರು ಇರೋದೇ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ, ನನ್ನ ಇಷ್ಟಗಳನ್ನು ಕೊಡಲಿಕ್ಕೆ ಅಂತ ದೇವರ ಮೇಲೆ ಜವಾಬ್ದಾರಿ ಹಾಕಿದರೆ ದೇವರಿಗೆ ಜವಾಬ್ದಾರಿ ಹೆಚ್ಚಂತೆ.
ಓ ಇವನು ಈ ಮಟ್ಟದಲ್ಲಿ ನನ್ನನ್ನು ನಂಬಿದಾಗ ಕೈ ಬಿಡೋದು ಬೇಡ ಅಂತಾನಂತೆ. ದೇವರು ಮಾಡ್ತಾನೋ ಬಿಡ್ತಾನೋ ಅಂದರೆ ಮಾಡೋದು ಬಿಡೋದು ಅಂತ ಅವನು ಅಂತಾನಂತೆ. ಹಾಗಾದರೆ ಪರಮಾತ್ಮನ ಕಥೆಗಳನ್ನು ಕೇಳಿದಾಗ ನಮ್ಮ ವ್ಯಥೆ ಹೋಗುತ್ತೆ. ಶ್ರವಣ ಮನ ಕಾನಂದ ಬೀವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಂಗಳನು ಇಹ ಪರಂಗಳನಿತ್ತು ಸಲಭುವುದು ಭುವನ ಪಾವನ ವೆನಿಪಲ ಕುಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಶ್ರವಣ ಮನಕಾನಂದ ವಿವುದು. ಇವತ್ತು ಬಂದಿರೋ ಪ್ರಾಬ್ಲಮ್ಮೇ ಅದಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಹಾಗಾದರೆ ದೇವರ ವಾರ್ತೆಯನ್ನು ಕೇಳುವ ಪ್ರಾಕ್ಟೀಸ್ ಮಾಡು, ನಿನಗೆ ಖಂಡಿತ ನೆಮ್ಮದಿ ಶಾಂತಿ ಸಿಗತ್ತೆ ಅಂತ. ಈ ದಿಶೆಯಲ್ಲಿ ಪ್ರಾಸಂಗಿಕವಾಗಿ ನರಸಿಂಹದೇವರು ಅವತಾರ ಮಾಡಿದಂತಹ ಅವರ ಅವತಾರದ ಕಥೆಯನ್ನು ಕೇಳೋದು, ಆಚರಣೆ ಮಾಡೋದು ಇದೆಲ್ಲ ನಾವು ಸ್ವಾರ್ಥಿಗಳೇ. ದೇವರ ಬರ್ತ್ಡೇ ಆಚರಣೆಯನ್ನು ಮಾಡಿದರೆ ನನ್ನ ಬರ್ತ್ಡೇ ಮಾಡಿಕೊಳ್ಳುವ ಭಾಗ್ಯ ಅವನು ಕೊಡ್ತಾನೆ. ನಾನು ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಬೇಕು ಅಂದರೆ ನಾನು ಬರೀ ಹುಟ್ಟಿದರೆ ಸಾಲದು, ಇರಬೇಕಲ್ವಾ ಮುಂದಿನ ವರ್ಷ. ದೇವರ ಇದನ್ನು ಸಪ್ತಮ ಸ್ಕಂದ ಭಾಗವತದಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ, ದೇವರ ಪೂಜೆ ಅಂದರೆ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕು ಅಂತ ಕನ್ನಡಿ ಮುಂದೆ ನಿಂತವನಿಗೆ ಅಪೇಕ್ಷೆ ಇರುತ್ತೆ. ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣಿತು, ಇನ್ ಅದರ್ ವರ್ಡ್ಸ್ ನಾನು ಆಗಿದ್ದೇನೆ ಅಂತ ಅದು ಅಕ್ನಾಲೆಜ್ಮೆಂಟು. ಇದು ಕಾಮನ್ ಸೆನ್ಸ್ ಅಲ್ವಾ? ಯಾರಿಗೆ ಅಲಂಕಾರ ಮಾಡಬೇಕು, ಕನ್ನಡಿಗೆ ಮಾಡೋದು ಅಥವಾ ಎದರಿಗೆ ನಿಂತು ಅವ್ನು ಮಾಡ್ಕೊಳ್ಬೇಕು? ಬಿಂಬನಿಗೆ ಅಲಂಕಾರ ಮಾಡಿದರೆ ಅದು ಪ್ರತಿಬಿಂಬಿಸತ್ತೆ. ಹಾಗಾದರೆ ನಮ್ಮ ನಿಮ್ಮೆಲ್ಲರ ಬಿಂಬ ಅವನು ಭಗವಂತ, ಅವನಿಗೆ ನೀನು ಅಲಂಕಾರ ಮಾಡು. ಏನು ಅಲಂಕಾರ ಮಾಡೋದು? ದೇವರು ಗುಣಪೂರ್ಣ, ಅವನಲ್ಲಿ ಯಾವ ದೋಷ ಇಲ್ಲ, ಅವನಿಗೆ ಜನನ ಮರಣಗಳಿಲ್ಲ. ಈ ಚಿಂತನೆಯನ್ನು ಮಾಡೋದೇ ದೇವರ ಪೂಜೆ. ಅದನ್ನು ಮಾಡಿದರೆ ಒಂದಲ್ಲ ಒಂದು ದಿವಸ ನಮಗೂ ಆ ಸ್ಟೇಟಸ್ಸನ್ನು ಕೊಡ್ತಾನೆ. ನಮ್ಮ ಯೋಗ್ಯತಾನುಸಾರವಾಗಿ ಭಗವಂತ ಗುಣಗಳನ್ನು ಕೊಡ್ತಾನೆ, ದೋಷಗಳನ್ನು ದೂರ ಓಡಿಸ್ತಾನೆ. ಹಾಗಾಗಿ ನರಸಿಂಹದೇವರ ಈ ಜನ್ಮದಿನದ ನಿಮಿತ್ತದಿಂದ ಅವರು ಕಂಬದಿಂದ ಬಂದರು. ಸಪ್ತಮಸ್ಕಂದ ಭಾಗವತದಲ್ಲಿ ಅದರ ವಿಷಯವನ್ನು ಮಂಡನೆ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಒಂದು ಸುಂದರವಾದ ನಮ್ಮ ನಿಮ್ಮ ಪ್ರಶ್ನೆಯನ್ನು ಭಾಗವತ ಎತ್ತಿಕೊಂಡಿದೆ. ಸಪ್ತಮಸ್ಕಂದದ ಪ್ರಾರಂಭದಲ್ಲಿ ಈ ಸಪ್ತಮಸ್ಕಂದ ನರಸಿಂಹಾವತಾರದ ಅವತಾರಿಕೆಯನ್ನು ಜ್ಞಾನಿಗಳು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕೊಡ್ತಾರೆ. ಪ್ರಥಮತಃ ಈ ಸ್ಕಂದದ ಪ್ರಾರಂಭದಲ್ಲಿ ಬರುವ ಪ್ರಶ್ನೆ ಏನು ಅಂದರೆ, ದೇವರಿಗೆ ಪಕ್ಷಪಾತ ಉಂಟಾ ಇಲ್ವಾ? ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಮಾಡ್ತಾನಾ? ದೇವರಿಗೆ ಪಾರ್ಶಾಲ್ಟಿ ಉಂಟಾ? ಪ್ರಾಯ ನಮಗೂ ಈ ಪ್ರಶ್ನೆ ಇದೆ ಅಲ್ವಾ? ತುಂಬ ಇದೆ. ನಮಗೆ ಇದನ್ನು ಕೇಳಿದ್ರೆ ಎಲ್ಲಿ ಪಾಪ ಬರುತ್ತೋ ಅಂತ ಕೇಳೋದಿಲ್ಲ, ಧೈರ್ಯವಾಗಿ ಕೆಲವರು ಹೇಳು ಬಿಡ್ತಾರೆ, ಇಲ್ಲ ರೀ ದೇವರಿಗೂ ಕೂಡ ಯಾರೋ ಶ್ರೀಮಂತರೇ ಬೇಕು, ನಮ್ಮಂಥ ದರಿದ್ರರು ಬೇಡ, ದೇವರು ಪಾರ್ಶಾಲ್ಟಿನೇ ಮಾಡ್ತಾನೆ, ನಾನು ಎಷ್ಟೆಲ್ಲ ದೇವರ ಪೂಜೆ ಮಾಡಿದೆ ಆದ್ದರಿಂದ ನನಗೇನೂ ದೇವರು ಮಾಡಿಲ್ಲ. ಇನ್ನೂ ದುರಂತ ಅಂದರೆ, ನನಗೇನಾದರೂ ಜೀವನದಲ್ಲಿ ಸ್ವಲ್ಪ ತೊಂದರೆ ಆದರೆ ಅದನ್ನು ನಾನು ತಾಳೆ ಹಾಕಿ ನೋಡೋದು ದೇವರ ಪೂಜೆಗೆ. ನಾನು ಒಳ್ಳೆ ಮನೆಯಲ್ಲಿ ಇದ್ದೆ, ಅವರು ಬಿಡಿಸೋದಿಲ್ಲ ಅಂತ ಓನರ್ ಹೇಳಿದರು, ನನ್ನ ದುರ್ದೈವವೋ ಏನೋ ಮನೆ ಬಿಡಿಸಿದ್ರು. ಅದಕ್ಕೆ ನಾನು ಏನೇ ಅನ್ನೋದು ಗೊತ್ತಾ, ಅವರು ಓನರ್ ಬಿಡಿಸಿದ್ದಲ್ಲ, ಯಾಕೋ ರೀ ನಾನು ದೇವ್ರ ಪೂಜೆ ಮಾಡದೆ ಮನೆ ಬಿಡಿಸ್ಬಿಟ್ರು. ನಾನು ಇನ್ನೇನೋ ಚಾತುರ್ಮಾಸ್ಯ ವ್ರತ ಮಾಡಿದೆ, ಗಾಡಿ ಕಳೆದು ಹೋಯ್ತು, ನಮ್ಮನೆ ಎದುರು ಮನೆಯವ್ರು ನೋಡ್ರಿ ಅವರು ದೇವ್ರ ಪೂಜೆ ಬಿಟ್ಟರು, ಇದ್ದ ಮನೆಯನ್ನೇ ಕೊಂಡ್ಕೊಂಡ್ರು. ನನ್ನ ಹಿಂದಿನ ಮನೆಯವರು ಅವರು ವ್ರತ ನಿಯಮಗಳೆಲ್ಲ ಬಿಟ್ಟರು, ಕಾರ್ ತಗೊಂಡ್ರು. ಹಾಗಾದರೆ ದೇವರಿಗೂ ಕಲಿಯುಗದಲ್ಲಿ ಆಚಾರವಂತಿಕೆ ಬೇಡ, ಪೂಜೆ ಪುರಸ್ಕಾರಗಳು ಮಾಡದೇ ಇರುವವರನ್ನು ನೋಡಿದರೇನೆ ಇಷ್ಟವೋ ಅನ್ನುವಂತೆ ಇವತ್ತಿನ ವಾತಾವರಣವೂ ಉಂಟು. ಹೌದಾ? ಖಂಡಿತ ಅಲ್ಲ. ಈ ಜನ್ಮದ ಪಾಪ ಪುಣ್ಯಗಳು ಹೀಗೆ ಓಪನ್ ಆಗಲ್ಲ. ಪ್ರಾಯ ಹಿಂದೆ ಮಾಡಿದ ಪುಣ್ಯ ಪಾಪಗಳೇ ಇವತ್ತು ನಮ್ಮನ್ನು ಈ ಸ್ಥಿತಿಯಲ್ಲಿ ಇಟ್ಟಿರೋದು. ಹಾಗಾದರೆ ಇವತ್ತು ಮಾಡಿದ ಸಾಧನೆಗೆ ಏನಾದರೂ ಪ್ರಯೋಜನ ಈಗ ಉಂಟಾ? ಖಂಡಿತ. ನಿನಗೆ ಆಗಬೇಕಾದ ಬಹಳ ದೊಡ್ಡ ಅನಾಹುತವನ್ನು ಸ್ವಲ್ಪ ದೇವರು ಮಾಡಿ ಕೊಡ್ತಾನೆ ಅವನ ಆರಾಧನೆಯನ್ನು ಮಾಡಿದ್ದಕ್ಕೆ. ಪ್ರಕೃತದಲ್ಲಿ ಪ್ರಶ್ನೆಯೇ ರಾಜರದು. ಪರೀಕ್ಷಿತ ರಾಜರು ಕೇಳ್ತಾರೆ, ಹಿಂದಿನ ಸ್ಕಂದ ಷಷ್ಠ ಸ್ಕಂದ ಭಾಗವತದಲ್ಲಿ ಒಂದು ಎರಡು ಮೂರು ಇನ್ಸಿಡೆಂಟು ದೇವರಿಗೆ ಪಾರ್ಶಾಲ್ಟಿ ಇದೆಯೋ ಏನೋ ಅನ್ನುವಂತೆ ಉಂಟು. ಇಂದ್ರದೇವರಿಗೆ ದೇವರು ಹೇಳ್ತಾನೆ,
ನೀನು ವಿಶ್ವರೂಪಾಚಾರ್ಯರನ್ನು ಕರೆಸಿ ಯಜ್ಞಯಾಗಾದಿಗಳನ್ನು ಮಾಡು ಅಂತ. ಬೃಹಸ್ಪತಿ ಆಚಾರ್ಯರು ಅವರ ಮನೆ ಪುರೋಹಿತರು, ಇಂದ್ರದೇವರು ಸಣ್ಣ ಅಪಚಾರ ಮಾಡಿದರು ಅಂತ ಅವರು ಬಿಟ್ಟು ಹೋದರು. ವಿಶ್ವರೂಪಾಚಾರ್ಯರು ಬಂದು ಇವರಿಗೆ ನಾರಾಯಣ ವರ್ಮ ಅಂತ ಉಪದೇಶ ಮಾಡಿದ್ದಾರೆ. ಅವರು ಸ್ವಲ್ಪ ಮೋಸ ಮಾಡಿದರು. ತಾಯಿ ದೈತ್ಯರ ಕಡೆಯವಳು, ತಾಯಿಯ ಮಾತಿಗೆ ಮರ್ಯಾದೆ ಕೊಡಬೇಕು ಅಂತ ಇಂದ್ರದೇವರ ಪರವಾಗಿ ಯಜ್ಞವನ್ನು ಮಾಡಿದರು. ಆಹುತಿಯನ್ನು ದೈತ್ಯರಿಗೂ ಕೊಟ್ಟರು. ಅದು ಇಂದ್ರದೇವರಿಗೆ ಗೊತ್ತಾದದ್ದರಿಂದ ಅವರನ್ನು ಸಂಹಾರ ಮಾಡಿದರು. ಅವರ ಅಪ್ಪನಿಗೆ ಕೋಪ ಬಂದು ಇಂದ್ರನ್ನೇ ಕೊಲ್ಲೋ ಮಗನನ್ನು ಪಡೀತೇನೆ ಅಂತ ವೃತ್ರಾಸುರ ಅನ್ನೋನನ್ನು ಪಡೆದು ಏನು ಮಾಡಿದರೂ ಇಂದ್ರದೇವರಿಗೆ ವೃತ್ರನನ್ನು ಕೊಲ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆಗ ಏನು ಮಾಡಿದರೆ ಸಾಯ್ತಾನೆ ಅಂದರೆ ಉಪಾಯವನ್ನು ಹೇಳಿಕೊಟ್ರು. ವಜ್ರಾಯುಧದಲ್ಲಿ ನೀನು ಬರೀ ವಜ್ರಾಯುಧವನ್ನು ಮಾಡಿ ಹೊಡೆದ್ರೆ ಸಾಲದು, ದದೀಚಿ ಋಷಿಗಳು ಅಂತ ಇದ್ದಾರೆ, ಅವರ ಬೆನ್ನೆಲವನ್ನು ತೆಗೆದುಕೊಂಡು ಬಂದು ಹೊಡಿಬೇಕು, ಅದೆಲ್ಲ ಹೇಳಿಕೊಟ್ಟು ಅವರ ಸಂಹಾರ ಆಯಿತು. ಸೊ ಇಂದ್ರದೇವರಿಗೆ ಉಪಾಯವನ್ನು ಹೇಳಿಕೊಟ್ಟದ್ದರಿಂದ ದೇವರಿಗೆ ಪಕ್ಷಪಾತ ಉಂಟಾ ಅಂತ ಒಂದು ಪ್ರಶ್ನೆ ಉಳಿತು. ಕಡೆಯಲ್ಲಿ ಹೀಗೆ ಮತ್ತೊಂದು ಇನ್ಸಿಡೆಂಟ್ ಆಯಿತು. ದಿತಿದೇವಿ ದೈತ್ಯರ ತಾಯಿ, ಕಶ್ಯಪರ ಹೆಂಡತಿ, ಏನಾದರೂ ಮಾಡಿ ಒಮ್ಮೆ ಆದರೂ ದೇವತೆಗಳನ್ನು ಗೆಲ್ಲುವ ಮಗ ಬೇಕು ಅಂತ ಕಶ್ಯಪರನ್ನು ಪ್ರಾರ್ಥನೆ ಮಾಡಿ ಒಂದು ವರ್ಷದ ಒಂದು ವ್ರತವನ್ನು ಮಾಡ್ತಾ ಇದ್ಲು. ಇನ್ನೊಂದು ವಾರ ಬಾಕಿ ಇತ್ತು. ಸ್ವಲ್ಪ ಸಣ್ಣ ಅಪಚಾರವನ್ನು ಮಾಡಿದ್ದಕ್ಕೆ ಇಂದ್ರದೇವರು ಗರ್ಭದಲ್ಲಿ ಪ್ರವೇಶ ಮಾಡಿ ಆ ಗರ್ಭಗತವಾದ ಮಗುವನ್ನು 49 ಪೀಸ್ ಮಾಡಿ ಮರುದ್ದೇವತೆಗಳು ಅಂತಾಗಿಬಿಟ್ರು. ಅವರೆಲ್ಲ ದೇವತೆಗಳಾದರು. ಸೊ ಯಾವಾಗ ನೋಡಿದ್ರು ದೇವರು ದೇವತಾ ಪಕ್ಷಪಾತಿಯಾಗಿ ಕಾಣಿಸ್ತಾನೆ, ದೇವರಿಗೆ ಪಾರ್ಶಾಲ್ಟಿ ಉಂಟ. ಸಮಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀದ್ ವಿಷಮೋ ಯಥ ವಿಷಮನಂತೆ. ವೈಷಮ್ಯ ಮಾಡುವಂತಹ ಅನಿವಾರ್ಯತೆ ದೇವರಿಗೆ ಇಲ್ಲ, ಆದರೂ ಪಾರ್ಶಾಲ್ಟಿ ಮಾಡುವವನು ಮಾಡುವಂತೆ ದೇವರು ಆಡ್ತಾನೆ. ಯಾಕೆ ಕೆಲವು ಮಾತುಗಳನ್ನು ಆಡ್ತಾರೆ, ತುಂಬ ಚೆನ್ನಾಗಿದೆ. ಪಾರ್ಶಾಲ್ಟಿ ಮಾಡುವ ಅನಿವಾರ್ಯತೆ ದೇವರಿಗೆ ಇಲ್ಲ. ಯಾಕೆಂದರೆ ನೋಡಿ, ನಮಗೆ ನಿಮಗೆ ಜಗತ್ತಿನಲ್ಲಿ ಯಾರಾದರೂ ಕೊಡುವ ಪದಾರ್ಥದ ಮೇಲೆ ಮೋಹ ಇದೆ, ಅದರ ಅನಿವಾರ್ಯತೆ ಇದೆ, ಅದರ ಬಗ್ಗೆ ನನಗೆ ತುಂಬ ಪ್ರೀತಿ ಉಂಟು, ಅದಕ್ಕಾಗಿ ಅದನ್ನು ಪುಡಿಯೋ ಸಲುವಾಗಿ ನಾನು ಪ್ಲೀಸ್ ಮಾಡ್ತೀನಿ, 16 ಜನನ ಬೇಡ್ಕೊಳ್ತೇನೆ, 16 ಜನರ ಮರ್ಜಿ ನನಗೆ ಉಂಟು. ದೇವರು ಆಪ್ತಕಾಮನಾದದ್ದರಿಂದ ಅವನಿಗೆ ಯಾರ ಅನಿವಾರ್ಯತೆ ಇಲ್ಲ. ಅಲ್ಲ, ಅನಿವಾರ್ಯತೆ ಇಲ್ಲ ರೀ, ದೈತ್ಯರಿಂದ ಉಪದ್ರವ ಇದೆ, ಅದಕ್ಕೆ ಒಂದು ಯೂನಿಯನ್ ಕಟ್ಕೊಂಡಿದ್ದಾನೆ. ಇಂಡಿವಿಜುವಲ್ ಆಗಿದ್ರೆ ಕಷ್ಟ ಅಲ್ವಾ? ಅಂದರೆ ದೈತ್ಯರಿಂದ ಉಪದ್ರವವೂ ಇಲ್ಲ, ದೇವತೆಗಳಿಂದ ಉಪಯೋಗವೂ ಇಲ್ಲ. ಆದರೂ ಅಂದರೆ ಪಾರ್ಶಾಲ್ಟಿ ಮಾಡಬೇಕಾದ್ರೆ ಕ್ರೈಟೀರಿಯಾಸ್ ಏನು? ಅವರಿಂದ ಉಪಯೋಗವೋ ಇವರಿಂದ ಉಪದ್ರವವೋ, ಎರಡೂ ದೇವರಿಗೆ ಇಲ್ಲ. ಆದರೂ ಪಾರ್ಶಾಲ್ಟಿ ಮಾಡಿದಂತೆ ಮಾಡ್ತಾನೆ, ದೇವರಿಗೆ ಪಾರ್ಶಾಲ್ಟಿ ಉಂಟ ಇಲ್ವ? ಇದೇ ಅಂತಾಗಿ ಬಿಟ್ಟರೆ ಇದೊಂದು ದೊಡ್ಡ ದೋಷ ಅಲ್ವಾ? ಅವನು ದೇವರೇ ಆಗೋದಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಒಳ್ಳೆ ಪ್ರಶ್ನೆಯನ್ನು ಮಾಡಿದೆಯಪ್ಪ. ನೋಡು, ಪರಮಾತ್ಮನಿಗೆ ಪಾರ್ಶಾಲ್ಟಿ ಇದೆಯಾ ಇಲ್ವಾ ಅದು ತುಂಬ ದೊಡ್ಡ ಚರ್ಚೆ ಇದೆ ಇಲ್ಲಿ. ಅದರ ಜಿಸ್ಟು ಇಷ್ಟು, ಪಾರ್ಶಾಲ್ಟಿಯಲ್ಲೇ ಎರಡಿದೆ, ಗುಣರೂಪವಾದದ್ದು ದೋಷರೂಪವಾದದ್ದು ಅಂತ. ಗುಣರೂಪವಾದದ್ದನ್ನು ವೇದಗಳು ಒಪ್ಪಿಕೊಂಡಿದೆ, ಅದು ಎಲ್ಲರಲ್ಲೂ ಇರಬೇಕು, ನಮ್ಮ ನಿಮ್ಮಲ್ಲೂ ಉಂಟು. ಎಕ್ಸಾಂಪಲ್ ಹೇಳೋದಾದರೆ, ಒಂದು ತಾಯಿಗೆ ಇಬ್ಬರು ಮಕ್ಕಳಿದ್ದಾರೆ, ಒಬ್ಬ ಮಗನಿಗೆ 7 ವರ್ಷ, ಇನ್ನೊಂದು ಮಗುವಿಗೆ ಒಂದು 3 ವರ್ಷ ಅಥವಾ 2 ವರ್ಷ. 7 ವರ್ಷದ ಮಗುವಿಗೆ ತಾಯಿ ತಟ್ಟೆಯಲ್ಲಿ ಒಂದು 4-5 ಇಡ್ಲಿಯನ್ನು ಹಾಕಿ ತಿನ್ನು ಅಂತ ಕೊಡ್ತಾಳೆ. ಆ ಮಗು ತನ್ನ ಪಾಡಿಗೆ ತಾನು ತಿಂದು ಕೈ ತೊಳ್ಕೊಂಬತ್ತೆ. ಅದೇ ಈ 2 ವರ್ಷದ ಮಗುವಿಗೆ ಒಂದೇ ಇಡ್ಲಿಯನ್ನು 5 ಸಲ ತಿನ್ನಿಸ್ತಾಳೆ. ನೋಡಿದವರು ಏನಂತಾರೆ, ನೋಡ್ರಿ ಆ ತಾಯಿ ಎಷ್ಟು ಪಾರ್ಶಾಲ್ಟಿ, ಪಾಪ ದೊಡ್ಡ ಮಗನ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ 5 ಇಡ್ಲಿ ತಿನ್ಸಿದ್ಲು, ಚಿಕ್ಕದು ಪೆದ್ದಲ್ವಾ ಅದಕ್ಕೆ ಒಂದೇ ಇಡ್ಲಿಯನ್ನು 5 ಸಲ ತಿನ್ಸಿದ್ಲು ಅಂತ ಯಾರಾದರೂ ಅಂತಾರೋ, ನಿಜವಾದ ತಾಯಿ ಅಂದರೆ ಅವಳು ಮಗುವಿನ ಹೊಟ್ಟೆ ಎಷ್ಟು ಅಂತ ತಿಳಿದು ಅದಕ್ಕೆ ಅದು ತಿನ್ನೋದಿಲ್ಲ ಅಂದರೂ ಒಂದು ಇಡ್ಲಿಯನ್ನು ತಿನ್ನಲಿ ಅಂತ 1 ಗಂಟೆ ತಿನ್ಸಿಯಾಳೆ, ಎಷ್ಟು ಸಹನೆ ಅಂತಾರೋ. ಇಲ್ಲ ರೀ, ಆ ಮಗುಗೂ 5 ತಿನ್ನಿಸ್ಬೇಕು ಅಂದರೆ ಮಾರನೇ ದಿನ ಇಡ್ಲಿ ಬಾಯಲ್ಲಿ ಇಡ್ಲಿಕ್ಕೆ ಆ ಮಗುವೇ ಇರೋದಿಲ್ಲ. ಹಾಗಾದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಫಲವನ್ನು ಕೊಡೋದು ಎಲ್ಲ ಕಡೆ ಉಂಟು. ಕಂಪನಿಯಲ್ಲಿ CEO ಇರ್ತಾನೆ, ಅವನಿಗೆ ₹10 ಲಕ್ಷ ಒಂದು ತಿಂಗಳಿಗೆ ಸಂಬಳ. ಆದರೆ ಅವನು ಕಂಪನಿಯಲ್ಲಿ ಇರೋದಕ್ಕಿಂತ ಆರ್ಡರ್ ತರಲಿಕ್ಕೆ ಫಾರಿನ್ ಟೂರಲ್ಲೇ ಇರ್ತಾನೆ. ಅದೇ ಕಂಪನಿಯಲ್ಲಿ ಮುಂದೆ ನೋಡಿಕೊಳ್ಳಲಿಕ್ಕೆ ವಾಚ್ಮನ್ ಇರ್ತಾನೆ, ಸೆಕ್ಯೂರಿಟಿ.
ಸೆಕ್ಯೂರಿಟಿ 24/7 ಕಂಪನಿಯಲ್ಲೇ ಇರ್ತಾನೆ. ಅವನಿಗೆ 10,000, ಏನು ಅನ್ಯಾಯ ರೀ? ಸದಾ ಇಲ್ಲೇ ಇರ್ತಾನೆ, ಅವನಿಗೆ 10,000. ಸಿಇಒಗೆ 10 ಲಕ್ಷ. ಸಿಇಒ ಕಂಪನಿಯಿಂದ ಹೋದ ಅಂದರೆ ಈ ವಾಚ್ಮನ್ಗೇನು ಕೆಲಸ ಇರೋದಿಲ್ಲ ಸೆಕ್ಯೂರಿಟಿಗೆ. ಸೆಕ್ಯೂರಿಟಿ ಹೋದ ಅಂದರೆ ಇನ್ನೊಬ್ಬ ಸಿಗ್ತಾನೆ, ಅವನಿಗೆ ತಲೆಬಿಸಿ ತುಂಬ ಇರತ್ತೆ, ಇಡೀ ಕಂಪನಿ ಆಗು ಹೋಗು ಅವನ ಮೇಲೆ ನಿಂತಿರತ್ತೆ. ಇದು ಎಲ್ಲ ಕಡೆ ಉಂಟು, ಪ್ರೋಟೋಕಾಲ್ ಅನ್ನೋದು ಎಲ್ಲ ಕಡೆ ಉಂಟು. ಅವರವರ ಯೋಗ್ಯತೆಗೆ ತಕ್ಕಂತೆ ಸ್ಯಾಲರಿ ಕೊಡ್ತಾರೆ, ಅವರವರ ಓದಿಗೆ ತಕ್ಕಂತೆ. ಅವನು ಮಾಡುವ ಕೆಲಸ ತುಂಬ ಸಣ್ಣದು ಅನ್ನಿಸ್ಬೋದು ಫಿಸಿಕಲ್ಲಾಗಿ, ಆದರೆ ಅವನು ತಲೆಯನ್ನು ಬಳಸಿರ್ತಾನಲ್ಲ ಅದಕ್ಕೆ ಏನು ಕೊಡಲಿಕ್ಕಾಗಲ್ಲ, ಬೆಲೆ ಕಟ್ಟಲಾಗದ ತಲೆ ಅದು. ಹಾಗಾಗಿ ಭಗವಂತ ಹೇಳ್ತಾನೆ, ಸಾಧನೆಯನ್ನು ಮಾಡಿದವರಿಗೆ ಫಲ ಕೊಡ್ತೇನೆ, ಸಾಧನೆ ಇಲ್ಲ ಅಂದರೆ ಫಲ ಇಲ್ಲ. ಇದನ್ನು ಪಾರ್ಶಾಲ್ಟಿ ಅಂತೇವೆ ಅಂದರೆ ಇದು ಹೇಗೆ ಸರಿ ಹೋಗುತ್ತೆ ಹೇಳಿ? 10 ಗಾಯತ್ರಿ ಜಪ ಮಾಡಿದರೂ ಒಂದೇ ಪುಣ್ಯ, 100 ಗಾಯತ್ರಿ ಜಪ ಮಾಡಿದರೂ ಒಂದೇ ಪುಣ್ಯ, 1,000 ಮಾಡಿದರೂ ಒಂದೇ ಪುಣ್ಯ. ಕಡೆಗೆ ಗಾಯತ್ರಿ ಜಪ ಬಿಟ್ಟರೆ ತುಂಬ ಪುಣ್ಯ ಅಂದರೆ ಬಿಡೋ ಪುಣ್ಯಾತ್ಮನೇ ಜಾಸ್ತಿ ಆಗ್ತಾರೆ. 10ಕ್ಕೆ 10 ಮಾರ್ಕ್ಸು, 100ಕ್ಕೆ 100, ಹೀಗೆ ಕೊಡಬೇಕು. ನಮ್ಮ ದೇವರು ಅದನ್ನು ವ್ಯವಸ್ಥೆಯನ್ನು ಮಾಡ್ತಾನೆ ಅಂಥೇಳಿ ಇಲ್ಲಿ ಒಂದು ಸುಂದರವಾದ ಕೆಲವು ಮಾತುಗಳನ್ನು ಹೇಳ್ತಾರೆ. ದೇವರು ಎಲ್ಲರಲ್ಲಿ ನಿಂತು ಆಡಿಸೋನವನೇ ಅಂತ ಒಂದು ಸುಂದರವಾದ ಮಾತನ್ನು ಆಡ್ತಾರೆ. ಈಗ ಹೊಡೆದ ಹೊಡಿಸ್ಕೊಂಡ ಅನ್ನುವ ಮಾತೇ ತಪ್ಪು ಅನ್ನತ್ತೆ ಶಾಸ್ತ್ರ. ಯಾಕೆ ಗೊತ್ತಾ? ಹೊಡೆಯುವವನಲ್ಲಿ ಇದ್ದು ಆ ಹೊಡೆಯುವ ಶಕ್ತಿಯನ್ನು ಕೊಟ್ಟು ಹೊಡೆಯುವವನು ದೇವರೇ ಅಂತ. ಹೊಡಿಸಿಕೊಳ್ಳುವವನಲ್ಲಿ ಅವನಲ್ಲೂ ಇದ್ದು ಹೊಡಿಸಿಕೊಳ್ಳಬೇಕಾದ ಕೆಟ್ಟತನವನ್ನು ಮಾಡುವ ಪ್ರೇರಕನಾಗಿ ಇದ್ದು ಮಾಡಿಸುವವನು ದೇವರು. ಇಷ್ಟೇ ವ್ಯತ್ಯಾಸ. ಹೊಡಿಸಿಕೊಳ್ಳುವವನಲ್ಲಿ ಇದ್ದು ಏಟು ತಾನು ತಿನ್ನಲ್ಲ, ನಿರ್ಲಿಪ್ತನಾಗಿ ಇರ್ತಾನೆ. ಬಾಧ್ಯಾದಿಸ್ತೋ ಹರಿನಿತ್ಯಂ ಬಾಧ್ಯಾಧಿಗತ ಇತ್ಯಪಿ ಗೀಯತೆಯೇನತು ಬಾಧ್ಯತ್ವಾತ್ ಯದ ದೋಷಯುತತ್ವತಃ. ಪ್ರಾಯ ನಾವು ಇದನ್ನೆಲ್ಲ ಕೇಳಿದ್ದೇವೆ. ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ನೀಡುವನು ಮಾತಾಡುವನು ಬೆರಗಾಗಿ. ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು ಲೋಕದಳು, ತಾನೊಬ್ಬನೇ ಬಾಧ್ಯ ಬಾಧಕನ ನಿರ್ಭೀತ. ಎಲ್ಲರಲ್ಲೂ ನಿಂತು ಆಡಿಸುವವನು ಅವನು, ಆದರೆ ತಾನು ಮಾತ್ರ ನಿರ್ಲಿಪ್ತನಾಗಿ ಇರ್ತಾನೆ. ಅವನು ಯಾವ ಲೇಪವೂ ಇಲ್ಲ, ಅವನಿಲ್ಲ ಅಂದರೆ ಯಾವ ಕಾರ್ಯವೂ ಇಲ್ಲ. ಆದರೆ ಒಳಗೆ ನಿಂತು ಅವರವರ ಯೋಗ್ಯತೆ ಕರ್ಮಾನುಸಾರವಾಗಿ ದೇವರು ಕೆಲಸವನ್ನು ಮಾಡಿಸ್ತಾನೆ. ಹಾಗಾದರೆ ಎಲ್ಲ ಕಡೆ ಇದ್ದರೆ ದೇವರು ಯಾಕೆ ನಮಗೆ ಕಾಣುವುದಿಲ್ಲ? ಮೂಲೆಯಲ್ಲಿರುವ ಸಣ್ಣ ಸೂಜಿಯು ಪೇಂಟಿಂಗ್ ಮಾಡಿಸ್ಬೇಕಾದ್ರೆ ಮೂಲೆಯಲ್ಲಿ ಕಾಣತ್ತೆ, ಕಸ ಹೊಡೆದಾಗ ಇಷ್ಟೊಂದು ಸೂಜಿ ಇಲ್ಲಿದೆ ಅಂತ. ಆದರೆ ದೇವರು ಎಲ್ಲ ಕಡೆ ಇದ್ದಾನೆ ಅಂತೀರಿ, ಯಾಕೆ ಕಾಣಲ್ಲ? ಏನು ಸುಂದರವಾದ ಚಿಂತನೆಯನ್ನು ಕೊಟ್ಟರು ಅಂದರೆ, ಬೆಣ್ಣೆ ಮೊಸರಿನಲ್ಲಿ ಇದೆ, ಎಲ್ಲರೂ ಒಪ್ಪುವಂಥದ್ದೇ. ಆದರೆ ಮೊಸರನ್ನು ಕಾಸಿದರೆ ತುಪ್ಪ ಆಗೋದಿಲ್ಲ, ಇದ್ದ ಮೊಸರು ಹಾಳಾಗತ್ತೆ. ಹಾಗಾದರೆ ಬೆಣ್ಣೆ ಎಲ್ಲಿಂದ ಬಂತು? ಮೊಸರಿಂದ. ಏನು ಮಾಡಬೇಕು ನೀನು? ಚೆನ್ನಾಗಿ ಮಥನ ಮಾಡಬೇಕು. ದಧಿಸ್ತ ಘೃತವತ್ ಕಾಷ್ಠೆ ವನ್ಹಿವಚ್ಚ ಜನಾರ್ದನ. ಎಲ್ಲ ಕಡೆ ದೇವರಿದ್ದಾನೆ, ಕಾಣುವ ಪ್ರಯತ್ನವನ್ನು ಮಾಡಿದರೆ ತನ್ನನ್ನು ತಾನು ತೋರಿಸಿಕೊಳ್ತಾನೆ, ಪ್ರಯತ್ನ ಮಾಡದೇ ಇದ್ದರೆ ತನ್ನ ಇರುವಿಕೆಯನ್ನು ದೇವರು ಯಾರಿಗೂ ತೋರಿಸೋದಿಲ್ಲ. ನೀನು ಎಷ್ಟು ದೇವರಿಗಾಗಿ ಪ್ರಯತ್ನವನ್ನು ಮಾಡಿದೆ? ಎಲ್ಲ ಬೇಕಾದ ನಿನಗೇ ದೇವರ ಬಗ್ಗೆ ಪ್ರಯತ್ನದ ಕಾಳಜಿ ಇಲ್ಲ ಅಂದರೆ ನಿನ್ನಿಂದ ಏನೂ ಆಗಬೇಕಾಗಿಲ್ಲ, ತನ್ನನ್ನು ತಾನು ನಿನಗೆ ತೋರಿಸ್ಕೊಳ್ತಾನೆ. ಯಾಕೆ? ಚೆನ್ನಾಗಿ ಮಥನ ಮಾಡು. ಹೇಗೆ ಮೊಸರಿನಲ್ಲಿದ್ದ ಬೆಣ್ಣೆ ಮಥನ ಮಾಡಿದ ಮೇಲೆ ಅಭಿವ್ಯಕ್ತ ಆಗತ್ತೋ, ಎರಡು ಕಟ್ಟಿಗೆಗಳನ್ನು ತಿಕ್ಕಿದಾಗ ಇದ್ದ ಅಗ್ನಿಯೇ ಹೇಗೆ ಆ ಫ್ರಿಕ್ಷನ್ನಿಂದ ಅಭಿವ್ಯಕ್ತ ಆಗತ್ತೋ, ನಿನ್ನ ಒಳಗಿರುವ ದೇವರನ್ನು ಶಾಸ್ತ್ರವೆಂಬ ಚೆನ್ನಾಗಿರುವ ಕಡಗೋಲನ್ನು ಹಾಕಿ ಕಡಿ, ನಿನ್ನ ಹೃದಯದಲ್ಲಿ ದೇವರು ಕಾಣಿಸ್ತಾನೆ. ಪ್ರಯತ್ನವನ್ನು ಮಾಡಬೇಕು. ಅವನನ್ನು ಕಂಡವರಿದ್ದಾರೆ ನಮ್ಮ ಆಚಾರ್ಯರು ಅಂತಾರೆ ದ್ವಾದಶಸ್ತೋತ್ರದಲ್ಲಿ, ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ ದೃಶ್ಯತಾಂ ದೃಶ್ಯತಾಂ ಇತ್ಯದೇಶಾರ್ಚಿತಂ ನಶ್ಯತಾಂ ದೂರಗಂ ಸರ್ವದಾಪ್ಯಾತ್ಮಗಂ ವಶ್ಯತಾಂ ಸ್ವೇಚ್ಛಯ ಸಜ್ಜನೇ ಸ್ವಾಗತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ, ಬಿಂಬರೂಪವನ್ನು ನೋಡಿದವರ ದುಃಖವನ್ನು ಬುಡಸಮೇತ ದೇವರು ಕಡಿದಿರ್ತಾನಂತೆ. ಅಲ್ಲ,
ನಾವು ತುಂಬ ಕ್ಯೂರಿಯಾಸಿಟಿ ಇದೆ ಕೆಲವು ಪದಾರ್ಥಗಳನ್ನು ನೋಡಬೇಕು ಅಂತ. ನೋಡಿ ಆದಮೇಲೆ ಅನಿಸತ್ತೆ, ಸರ್ ನಾನು ಅಂದ್ಕೊಂಡಷ್ಟೇನು ದೊಡ್ಡದಲ್ಲ ಸರ್, ಸಿಕ್ಕಾಪಟ್ಟೆ ಆರ್ಟಿಫಿಷಿಯಲ್ ಬೂಮ್ ಕೊಟ್ಟಿದ್ರು. ಹಾಗೆ ದೇವರನ್ನು ಇದುವರೆಗೂ ನಾನು ನೋಡಿಲ್ಲ, ನೋಡಿದ್ದೆಲ್ಲ ದೇವರ ಪ್ರತೀಕಗಳನ್ನು, ಪ್ರತಿಮೆಯನ್ನೋ ಶಾಲಿಗ್ರಾಮವನ್ನೋ ಫೋಟೋವನ್ನು ನೋಡಿದ್ದೀನಿ. ಒಮ್ಮೆ ಏನೋ ದೇವರ ಅನುಗ್ರಹದಿಂದ ದೇವರೇ ನನಗೆ ಕಂಡ, ಕಂಡಾದ ಮೇಲೆ ನನಗೆ ಇಷ್ಟೇನೋ ಅನಿಸತ್ತೋ, ಅಥವಾ ಅಯ್ಯಯ್ಯೋ ಇಂಥ ರೂಪವನ್ನು ನಾನು ನೋಡಿದ ಮೇಲೆ ಇನ್ನೇನು ಅನಿಸತ್ತೋ. ದೃಶ್ಯತಾಂ ದೃಶ್ಯತಾಂ, ಎಷ್ಟು ನೋಡಿದರೂ ಕಡಿಮೆ ಕಡಿಮೆ ಅಂತ ನಮಗಲ್ಲ, ಸದಾ ನೋಡುವ ಬ್ರಹ್ಮಾದಿಗಳಿಗಂತ. ಅದೇ ಒಂದು ದೇವರ ದೊಡ್ಡಸ್ತಿಗೆ, ಎಷ್ಟು ನೋಡಿದರೂ ನಿತ್ಯ ನೂತನ ಅಂತ. ಹಾಗಾಗಿ ಪ್ರಯತ್ನ ಮಾಡಿದರೆ ದೇವರು ಕಾಣಿಸ್ತಾನೆ ಅಂಥೇಳಿ ಇದರ ಬಗ್ಗೆ ವಿವರಣೆಯನ್ನು ಕೊಡ್ತಾ, ಇದು ಹೊಸ ಪ್ರಶ್ನೆ ಅಲ್ಲ, ಹಳೆಯದ್ದು. ಯಾರಿಗೆ ಬಂದಿತ್ತು? ನರಸಿಂಹಾವತಾರಕ್ಕೆ ಒಂದು ಪೀಠಿಕೆಯನ್ನು ಹೇಳ್ತಾರೆ. ಈ ಪ್ರಶ್ನೆ ಧರ್ಮರಾಜನಿಗೆ ಬಂದಿತ್ತಂತೆ. ಪಾಂಡವರ ಮನೆಯಲ್ಲಿ ರಾಜಸೂಯಯಾಗ, ರಾಜಸೂಯಯಾಗದ ಸಂದರ್ಭದಲ್ಲಿ ಶಿಶುಪಾಲ ಕೃಷ್ಣನನ್ನು ತುಂಬ ನಿಂದೆ ಮಾಡ್ತಾನೆ, ಅವನಿಗೆ ಅಗ್ರಪೂಜೆ ಅಂತ ಅಂದರು ಕೃಷ್ಣನಿಗೆ. ಇವನು ಬಂದದ್ದೇ ತಪ್ಪು, ಅವನಿಗೆ ಹೋಗಿ ಅಗ್ರಪೂಜೆ ಅಂತೀರಿ, ಜ್ಞಾನ ಇಲ್ಲ ಬುದ್ಧಿ ಇಲ್ಲ. ಚೆನ್ನಾಗಿ ಬೈದ, ದೇವರು 101 ಸೆಂಚುರಿ ಆಗಿ ಬಿಡಲಿ ಅಂತ ಕಾಯ್ದಿದ್ದ. 101 ಆದ ಕೂಡಲೇ ಚಕ್ರ ಬಿಟ್ಟ, ಅವನ ತಲೆ ಸೀಳಿ ಹೋಯಿತು. ಬಂದು ದೇವರಲ್ಲಿ ಅವನ ಜೀವ ಸೇರಿಕೊಳ್ತು. ಸೇರಿದ ಮೇಲೆ ತಕ್ಷಣ ಧರ್ಮರಾಜ ಕೇಳ್ತಾನೆ ನಾರದರಿಗೆ, ಸ್ವಾಮಿ ದೇವರನ್ನು ಬೈದವರಿಗೂ ದೇವರು ಒಳ್ಳೇದು ಮಾಡ್ತಾನೆ ಅಂದರೆ ಬೈಯೋದೇ ಒಳ್ಳೆಯದಲ್ವಾ? ಈ ಪೂಜೆ ಪುರಸ್ಕಾರ ದಾನ ಧರ್ಮ ಯಾವುದು ಇರೋದಿಲ್ಲಲ್ಲ. ಇಲ್ಲ ಇಲ್ಲ, ಹಾಗೆಲ್ಲ ತಿಳಿಬೇಡ, ಬೈದವರಿಗೆ ಒಳ್ಳೆಯದಲ್ಲ, ಬೈಯುವುದನ್ನು ಕೇಳಿದವರಿಗೂ ಒಳ್ಳೆಯದಾಗೋದಿಲ್ಲ. ಹಾಗಾದರೆ ಇಲ್ಲಿ ಒಳ್ಳೆಯದಾಯ್ತಲ್ಲ, ನೀವು ಪ್ರತ್ಯಕ್ಷವಾಗಿ ಕಂಡದ್ದನ್ನು ಡಿನೆ ಮಾಡೋದು ಹೇಗೆ? ಅವರಂದರು, ಅಲ್ಲಿ ಇಬ್ಬರು ಜೀವರಿದ್ರಪ್ಪ, ಡ್ಯುಯಲ್ ಸಿಮ್ ಅಂತ ಇವತ್ತು ನಾವೆಲ್ಲ ಫೋನು ಯೂಸ್ ಮಾಡ್ತಾ ಇದ್ದೇವೆ, ಆಗ ಡ್ಯುಯಲ್ ಸಿಮ್ ತುಂಬ ಹಿಂದೆ ಇತ್ತು. ಇಬ್ಬರು ಜೀವರು, ಒಬ್ಬ ಜೀವ ಸಜ್ಜೀವ, ಇನ್ನೊಬ್ಬ ದುರ್ಜೀವ. ದುರ್ಜೀವನಿಗೆ ದುರ್ಗತಿ ಆಯಿತು, ಸಜ್ಜೀವನಿಗೆ ಸದ್ಗತಿ ಆಯಿತು. ಸಜ್ಜೀವನ ಜೊತೆಯಲ್ಲಿದ್ದಂತಹ ಅಥವಾ ದುರ್ಜೀವನ ಜೊತೆಯಲ್ಲಿ ಸಹವಾಸ ಮಾಡಿದ ಸಜ್ಜೀವನು ಸ್ವಲ್ಪ ಅವನ ಇನ್ಫ್ಲೂಯೆನ್ಸಿಂದ ದ್ವೇಷ ಮಾಡಿದ್ದ, ದೇವರು ದ್ವೇಷವನ್ನು ಅಕೌಂಟಬಿಲಿಟಿಗೆ ತೆಗೆದುಕೊಳ್ಳದೆ ಉದ್ಧಾರ ಮಾಡಿದ, ಇದು ದೇವರ ಕಾರುಣ್ಯ ಅಂತ ಕನ್ಕ್ಲೂಷನನ್ನು ಹೇಳ್ತಾ, ಅಲ್ಲ ದುರ್ಜನನ ಜೊತೆ ಕುಳಿತಿದ್ದಂತಹ ಸಜ್ಜನ, ಅವನು ದೇವರ ಧ್ಯಾನವನ್ನು ಮಾಡಿದ್ದಕ್ಕೆ ದೇವರು ಉದ್ಧಾರ ಮಾಡಿದ್ನ, ಅದಕ್ಕೆ ಒಂದು ಎಕ್ಸಾಂಪಲನ್ನು ಕೊಡ್ತಾರೆ. ಇಲ್ಲಿ ಆ್ಯಕ್ಚುಯಲಿ ಭಾಗವತ ಮೇಲುನೋಟಕ್ಕೆ ನೋಡಿದಾಗ ಒಬ್ಬನೇ ಇದ್ದ, ಅವನು ಬೈದರೂ ಅಡ್ಡಿ ಇಲ್ಲ, ಹರಿಸ್ಮರಣೆ ಮಾಡಿದ್ದಕ್ಕೆ ಒಳ್ಳೆಯದಾಯಿತು ಅಂತ ತೋರಿಬಿಡತ್ತೆ. ಆದರೆ ಭಗವದ್ಗೀತಾದಿಗಳ ವಿರೋಧ ಉಂಟು. ಭಗವದ್ಗೀತೆಯಲ್ಲಿ ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಶು ನರಾಧಮಾನ್, ಬರದದ್ದು ವೇದವ್ಯಾಸ ದೇವರೇ. ಒಂದು ಗ್ರಂಥದಲ್ಲಿ ಅಯ್ಯೋ ದೇವರನ್ನು ನಿಂದೆ ಮಾಡಿದವನಿಗೆ ಒಳ್ಳೆಯದು, ಮತ್ತೊಂದು ಗ್ರಂಥದಲ್ಲಿ ದೇವರನ್ನು ಬೈದರೆ ಅವನಿಗೆ ಅನರ್ಥ ಆಗತ್ತೆ ಅಂದರೆ ತುಂಬ ವಿಭಿನ್ನವಾಗಿ ಬಿಡತ್ತೆ ಅದು. ಎರಡಕ್ಕೂ ವಿರೋಧ ಪರಿಹಾರ ಹೇಗೆ? ಅದಕ್ಕೆ ಹೇಳಿದ್ರು, ದೇವರನ್ನು ಬೈದರೆ ಒಳ್ಳೆಯದಾಗತ್ತೆ ಅನ್ನೋದು ಸರ್ವಥಾ ಸರ್ವಥಾ ಇಲ್ಲ. ಅಲ್ಲಿ ದೇವರನ್ನು ಬೈದಂತಹ ವ್ಯಕ್ತಿ ಸಹಜವಾಗಿ ಅಯೋಗ್ಯ ಅಲ್ಲ, ಇನ್ಫ್ಲೂಯೆನ್ಸಿಂದ ಹಾಳಾಗಿರ್ತೀವಲ್ಲ. ನಮ್ಮ ನಿಮ್ಮ ಜೀವನದಲ್ಲಿ ಅದೆಲ್ಲ ಗೊತ್ತಲ್ಲ, ತುಂಬ ಒಳ್ಳೆಯವನು ಸರ್, ಅವನಿಗೆ ಆ ಫ್ರೆಂಡ್ಶಿಪ್ ಇದೆಯಲ್ಲ ಅದು ಸರಿ ಇಲ್ಲ, ಆ ಫ್ರೆಂಡಿಂದ ಹಾಳಾಗ್ತಾ ಇದ್ದಾನೆ. ನಮ್ಮ ನಿಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಬಗ್ಗೆ ಇದೆಯಲ್ಲ. ಈಗ ಅವನು ದೇವರನ್ನು ಸ್ಮರಣೆ ಮಾಡಿದ, ನಿರಂತರ ದೇವರ ಸ್ಮರಣೆಯನ್ನು ಮಾಡಿದಾಗ ದೇವರು ಅನುಗ್ರಹವನ್ನು ಮಾಡಿದ ಅಂತ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ಜಾತಿಯ ಹುಳು, ಅದಕ್ಕೆ ಪೇಶಸ್ಕಾರಿ ಅಂತ ಇಲ್ಲಿ ಕರೆದಿದ್ದಾರೆ. ಕಣಜದ ಹುಳು ಅಂತ ಕೆಲವರು ಅದರ ಹೆಸರನ್ನು ಹೇಳಿದರು, ಕಣಜದ ಹುಳ ಅಂತ. ಅದು ಹಿಂದಿನ ಹಳೆ ಮನೆಗಳಲ್ಲಿ ಮಣ್ಣಿನ ಗೋಡೆ ಇದ್ದರೆ ಅಲ್ಲೆಲ್ಲ ಸಂದು ಇರೋದು, ಗೋಡೆಗಳ ಸಂದು. ಕಣಜದ ಹುಳು ತನ್ನ ಜಾತಿಯದಲ್ಲದ ಒಂದು ಹುಳವನ್ನು ತಂದು ಆ ರಂಧ್ರದಲ್ಲಿ ಇಟ್ಟು ಅದು ಹೌಸ್ ಅರೆಸ್ಟ್ ಮಾಡೋದಂತೆ. ಆಗಾಗ ಅದಕ್ಕೆ ಅನ್ನವನ್ನು ನೀರನ್ನು ಕೊಡೋದು. ಈ ಬಂಧಿತವಾದಂತಹ ಹುಳಕ್ಕೆ ಬೇಸರ, ಏನಿದು ನನ್ನನ್ನು ಕರೆದುಕೊಂಡು ಬಂದು ಹೀಗೆ ಪ್ರಾಣ ತೆಗಿತಾ ಇದೆ ಅಂತ. ಆದರೆ ಆಗಾಗ ಬಂದು ಅನ್ನ ನೀರನ್ನು ಕೊಡೋದು. ಮನುಷ್ಯನಿಗೆ ಬದುಕಿಗೆ ಬೇಕಾದ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಕೊಟ್ಬಿಟ್ರೆ ನಾವೆಲ್ಲರೂ ದಾಸರಾಗ್ತೇವೆ ಅಂತ ಈಗೆಲ್ಲ ಕಾಣ್ತಾ ಇದ್ದೇವಲ್ಲ. ನಮ್ಮ ನಿಮ್ಮ ಸುತ್ತಮುತ್ತಲು ನಮ್ಮ ನಿಮ್ಮ ದೇಶದಲ್ಲಿ ಬೇಕಾದಷ್ಟು ಅನ್ಯಾಯಗಳಾದರೂ ಒಳ್ಳೆ ಊಟ ತಿಂಡಿ ಹಾಕ್ಬಿಟ್ರೆ ಹೋಗಲಿ ಬಿಡ್ರಿ, ಏನಾದರೂ ಅನ್ನಲಿ, ನಮ್ಗೆ ಹೊಟ್ಟೆ ತುಂಬ ಹಾಕಲಿ,
ಹೀಗೆ ನಾವು ಅವರ ದಾಸರಾಗಿ ಬಿಡ್ತೇವೆ. ತನ್ನನ್ನ ಬಂಧನಕ್ಕೆ ಒಡೆ ಮಾಡಿದಂತಹ ಇನ್ನೊಂದು ಹುಳವನ್ನ ನೆನೆದು 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 ಅದರಂತೆ ಆಗಿಬಿಡತ್ತಂತೆ. ಅದೇ ಆಗುವುದಿಲ್ಲ, ಅದರಂತೆ. ಹಾಗೆ ವೈರೇಣ ದೂತ ಪಾಪ್ಮಾನ, ದೇವರಲ್ಲಿ ವೈರವನ್ನ ತಾತ್ಕಾಲಿಕವಾಗಿ ಮಾಡಿದರು, ಸದಾ ಹರಿಸ್ಮರಣೆಯನ್ನ ಮಾಡಿದ್ದರಿಂದ ಅವನು ದೇವರಂತೆ ಅಥವಾ ತನ್ನ ಮೂಲ ರೂಪಕ್ಕೆ ಹೋದ. ಯಾರಿವರು ಅಂದಾಗ ನಾರದರು ಉತ್ತರ ಕೊಡ್ತಾರೆ, ದೇವರ ಶಾಪಕ್ಕೆ ಸನಕ ಸನಂದನಾದಿಗಳ ಶಾಪಕ್ಕೆ ಗುರಿಯಾದ ದೇವರ ಭಕ್ತರೇ, ಪರಮಾತ್ಮನ ಮನೆಯಲ್ಲಿರುವ ದ್ವಾರಪಾಲಕರು, ಜಯ ವಿಜಯರು. ಆ ಜಯ ವಿಜಯರು ಸನಕ ಸನಂದನಾದಿಗಳು ಬಂದಾಗ ಅವನನ್ನ ನೀವು ಒಳಗೆ ಹೋಗಬಾರದು ಅಂತ ತಡೆದ್ರಂತೆ. ಮೂರು ಜನ್ಮ ನೀವು ಅಸುರರಾಗಿ ಅಂತ ಶಾಪ ಕೊಟ್ಟಿದ್ದು. ಯದ್ಯಪಿ ತೃತೀಯ ಸ್ಕಂದದಲ್ಲಿ ಬರುವ ಕಥೆ ತಡೆದದ್ದಕ್ಕೆ ಮಾತ್ರ ಅಲ್ಲ, ದೇವರ ರೂಪಗಳಲ್ಲಿ ಭೇದ ಚಿಂತನೆ ಮಾಡೋದು ಎಷ್ಟು ಸೂಕ್ಷ್ಮ ಇರುತ್ತೆ ನೋಡಿ. ಅವ್ರು ಆಡಿದ್ದೇನು ಗೊತ್ತಾ, ನೀವು ಪುಟ್ಟದಾಗಿ ಇದ್ದೀರಿ, ಒಳಗೆ ಹೋದರೆ ದೇವರು ಮಲಗಿದ್ದಾನೆ, ಅವನಿಗೆ ಹಿಂಸೆ ಮಾಡ್ತೀರಿ, ಇದು ಪಾಪ ಅಂತೆ. ಯಾಕೆ ಗೊತ್ತಾ, ಅವರಂದ್ರು ನಾವು ಅಸ್ವತಂತ್ರರು, ನಮ್ಮಲ್ಲಿ ನಿಂತು ಶ್ರೀಹರಿ ಪ್ರೇರಣೆ ಮಾಡಿದ್ರೇನೆ ನಾವು ಏನಾದರೂ ಮಾಡಲಿಕ್ಕಾಗೋದು. ಒಳಗಿರುವ ದೇವರಿಗೆ ನಾವು ಕೀಟಲೆ ಮಾಡಿ ಕಾಟ ಕೊಡಬೇಕಾದರೆ ನಮ್ಮಲ್ಲಿರುವ ಶ್ರೀಹರಿ, ಅಲ್ಲಿರುವ ಶ್ರೀಹರಿ ಒಬ್ಬನೇ ಆದರೆ ತನಗೆ ತಾನೇ ಹೇಗೆ ಕಾಟ ಕೊಟ್ಕೊಳ್ತಾನೆ? ನೀವು ಹೇಳಿದ ಮಾತಿನಿಂದ ಬಂದ ಅರ್ಥ ಏನು ಗೊತ್ತಾ, ಅಲ್ಲಿರುವ ದೇವರು ಬೇರೆ, ನಮ್ಮ ಅಂತರ್ಯಾಮಿಯಾಗಿ ಇರುವ ದೇವರು ಬೇರೆ ಅಂತ ದೇವರ ರೂಪಗಳಲ್ಲಿ ಭೇದ ಚಿಂತನೆ ಮಾಡಿದ್ದೀರಿ, ಇದು ಒಂದು ಪಾಪ, ಆದ್ದರಿಂದ ನೀವು ಇಲ್ಲಿರ್ಲಿಕ್ಕೆ ನಾಲಾಯಕಂತ ಇನ್ನೊಂದು ಕಾರಣವನ್ನು ಕೊಡ್ತಾರೆ. ಇದಂತೂ ತುಂಬ ನಮ್ಮ ನಿಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡಿಕೊಳ್ಳಲೇಬೇಕು. ಏನು ಗೊತ್ತಾ, ದೇವರಿಗೆ ತೊಂದರೆ ಇದೆ ಅಂತ ನೀವು ಅಂದಿದ್ದರಿಂದಲೇ ನಿಮಗೆ ತೊಂದರೆ ಶುರು. ನಾವು ಒಳಗೆ ಹೋದರೆ ದೇವರಿಗೆ ತೊಂದರೆ ಆಗತ್ತೆ ಅಂತ ನಿಮ್ಮ ತಲೆಯಲ್ಲಿ ಬಂತಲ್ವಾ? ನಾವೇನಾದರೂ ಏನೋ ತುಂಬ ಸಾಫ್ಟ್ ಕಾರ್ನರ್ ಅಂತ ಕೆಲವೊಮ್ಮೆ ಪೆದ್ದ ಪೆದ್ದಾಗಿ ಮಾತಾಡ್ತಾ ಇರ್ತೀವಿ. ಯಾಕೋ ರೀ, ಆ ರಾಮನ್ ನೆನೆಸ್ಕೊಂಡ್ರೆ ಬೇಜಾರಾಗತ್ತಪ್ಪ. ಯಾರು ನಿಮ್ಮ ಮನೆ ಪಕ್ಕದ ಮನೆ ರಾಮನ ಅಂದರು, ಅಯ್ಯೋ ಪಕ್ಕದ ಮನೆ ರಾಮ ಅಲ್ಲಪ್ಪ, ಸೀತಾಪತಿ ರಾಮ ಅಂದರು. ಯಾಕೆ, ಎಷ್ಟು ಕಷ್ಟಪಟ್ಟ. ರಾಮನಿಗೆ ಕಷ್ಟ ಇದೆ ಅಂತ ನಿನ್ನ ತಲೆಯಲ್ಲಿ ಬಂದರೆ ನಿನ್ನ ಜೀವನದಲ್ಲಿ ಕಷ್ಟ ಪ್ರಾರಂಭ. ದೇವರಿಗೆ ಏನೂ ಇಲ್ಲ, ನಾಟಕ ಆಡಿದ ಅಂತ ಚಿಂತನೆ ಮಾಡು, ನಿನ್ನ ಕಷ್ಟಗಳೆಲ್ಲ ಹೋಗಿಬಿಡತ್ತೆ. ನೀನೇನಾದರೂ ದೇವರಿಗೆ ತೊಂದರೆ ಇದೆ ಅಂತ ನೀನು ದೊಡ್ಡವನಾಗಲಿಕ್ಕೆ ಮಾತಾಡದೆ ಮಾರನೇ ದಿವಸದಿಂದಲೇ ಸಮಸ್ಯೆ ಶುರು ಆಗತ್ತೆ. ಎಷ್ಟು ಸಣ್ಣ ಮಾತು, ಒಳಗೆ ಹೋದರೆ ದೇವರಿಗೆ ತೊಂದರೆ ಆಗತ್ತೆ. ಹಾಗಾದರೆ ದೇವರಿಗೆ ತೊಂದರೆ ಆಗತ್ತೆ ನಿಮ್ಮ ತಲೆಯಲ್ಲಿ ಬಂತಲ್ವಾ, ನಿಮಗೆ ತೊಂದರೆ ಶುರು. ಮೂರು ಜನ್ಮ ಶಾಪ, ಮೂರು ಜನ್ಮ ಅಸುರರಾಗಿರಿ ಹುಟ್ಟಿ ಅಂತ. ಮೊದಲನೇ ಜನ್ಮವೇ ಅವರದ್ದು ಹಿರಣ್ಯಾಕ್ಷ ಹಿರಣ್ಯಕಶ್ಯಪು, ಎರಡನೇ ಜನ್ಮವೇ ರಾವಣ ಕುಂಭಕರ್ಣ, ಮೂರನೇ ಜನ್ಮವೇ ಶಿಶುಪಾಲ ದಂತವಕ್ತ್ರ. ಈಗ ಶಿಶುಪಾಲನನ್ನು ದೇವರು ಸಂಹಾರ ಮಾಡಿ ಮೂಲ ರೂಪಕ್ಕೆ ಕಳಿಸ್ದ ಅಂದಾಗ ಕೇಳ್ತಾರೆ, ಸ್ವಾಮಿ ನಮಗೆ ಆ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಕಥೆಯನ್ನು ಸ್ವಲ್ಪ ಹೇಳಬಹುದಾ? ಅವಶ್ಯ ಹೇಳ್ತೀನಿ. ಹಿರಣ್ಯಾಕ್ಷನನ್ನು ಭಗವಂತ ವರಾಹದೇವರು ಬಂದು ಸಂಹಾರ ಮಾಡಿದಾಗ ಹಿರಣ್ಯಕಶ್ಯಪುವಿಗೆ ಕೆಂಡಾಮಂಡಲ ಕೋಪ ಬಂದು, ನಾನು ಏನಾದರೂ ಮಾಡಿ ದೇವರನ್ನೇ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿ ತನ್ನ ಮಗ ಮಹಾಭಾಗವತೋತ್ತಮ ಪ್ರಹ್ಲಾದ ಅವನನ್ನು ದ್ವೇಷ ಮಾಡಿ ನರಸಿಂಹರೂಪಿ ಭಗವಂತನಿಂದ ಸಂಹೃತನಾದ. ಇಷ್ಟು ಅಂಶ ಹೇಳಿದ ಕೂಡಲೇ ಪರೀಕ್ಷಿತ ರಾಜರಿಗೆ ಕ್ಯೂರಿಯಾಸಿಟಿ, ಧರ್ಮರಾಜನಿಗೂ ಕ್ಯೂರಿಯಾಸಿಟಿ. ಒಳ್ಳೆ ಮಗ ಅಂತೀರಿ, ಕೊಲ್ಲಕ್ಕೆ ಹೋದ ಅಂತೀರಿ, ಇದು ತುಂಬ ಆಶ್ಚರ್ಯ. ಲೋಕದಲ್ಲಿ ಮಕ್ಕಳು ಕೆಟ್ಟವರಾದರೂ ತಂದೆ ತಾಯಿ ಬಿಟ್ಕೊಡಲ್ಲ, ಒಳಗೆ ಬಂದು ಬೈತಾರೆ, ನಾಲ್ಕು ಜನಕ್ಕೆ ಬಾಯಿ ಮುಚ್ಚರಿ, ನಮ್ಮ ಮಗ ಕೃಷ್ಣನ್ ಥರ ಅವನು ಅಂತ ಅವ್ರು ಬಾಯಿ ಮುಚ್ಚಿಸ್ತಾರೆ. ಒಳಗೆ ಬಂದ್ಮೇಲೆ ಅಂತಾರೆ, ಪಾಪಿ ನಿನ್ನ ಹಡ್ಕೊಂಡ ಮೇಲೆ ಬೀದಿಲಿ ಹೋಗೋ ಹಾಗೆ ಇಲ್ಲಲ್ಲೋ, ನಮ್ಮ ಮಕ್ಕಳ ಮೇಲೆ ನಮಗೆ ಮೋಹವನ್ನು ಹಾಕಿರ್ತಾನೆ, ಏನಿದು ಆ ಕಥೆಯನ್ನು ಹೇಳ್ರಿ ಅಂದಾಗ ತುಂಬ ಅದ್ಭುತವಾದ ವರ್ಣನೆಯನ್ನು ಮಾಡ್ತಾರೆ. ಪ್ರಹ್ಲಾದ ರಾಜನ ಆ ಚರಿತ್ರೆಯಿಂದ ಪ್ರಾರಂಭ ಆಗತ್ತೆ. ನೋಡಪ್ಪ ರಾಜನ್, ಆ ಹಿರಣ್ಯಕಶ್ಯಪುವಿಗೆ ನಾಲ್ಕು ಜನ ಮಕ್ಕಳಿದ್ದರು. ಹಿರಣ್ಯಾಕ್ಷ ಸತ್ತಾಗ ತನ್ನ ತಾಯಿಯನ್ನು ಸಮಾಧಾನ ಮಾಡಲಿಕ್ಕೆ ಬರ್ತಾನೆ. ತಾಯಿ ದಿತಿದೇವಿ ಅಳತಾ ಕೂತಿದ್ದಾಳೆ. ತುಂಬ ಅದ್ಭುತವಾದ ಪುರಾಣ ರೀ. ನಮ್ಮ ನಿಮ್ಮ ಜೀವನದಲ್ಲಿ ಬೇಕಾದ ಕೆಲವು ಮಾತುಗಳು ಇವತ್ತು ಇದೆ. ನಾವು ತುಂಬ ಫ್ರಸ್ಟ್ರೇಷನ್ನು, ಡಿಪ್ರೆಷನ್ನು ಹೀಗೆಲ್ಲ ಅಂದ್ಕೊಳ್ತಾ ಇರ್ತೇವೆ. ಅದಕ್ಕೆ ಉತ್ತರ ಈ ಒಂದು ಪುಟ್ಟ ಪುರಾಣದಲ್ಲಿ ಉಂಟು. ಹಿರಣ್ಯಕಶ್ಯಪು ಹೇಳಿದ ಒಂದು ಪುಟ್ಟ ಪುರಾಣದಲ್ಲಿ ತುಂಬಾ ಔಷಧಿಗಳು ಉಂಟು.
ಅವನು ಹೇಳೋದೇನು ಗೊತ್ತಾ, ಅಮ್ಮನ ಹತ್ತಿರ ಬಂದು ರಿಯಾಲಿಟಿ ಇದು, ಅವನ ಒಳಗೆ ಇದ್ದ ಸಜ್ಜೀವ ಹೇಳೋದು ಅಂತ. ಅಮ್ಮ ಯಾಕೆ ಅಳ್ತಾ ಇದ್ದಿ? ನನ್ನ ಮಗ ತೀರಿ ಹೋದ್ನು. ಅಮ್ಮ ನಿನಗೊಂದು ಹೇಳ. ಹೇಳಪ್ಪ. ಭೂತಾನಾಮಿಹ ಸಂವಾಸ ಪ್ರಪಾಯಾಮಿ ವಸೂರತೆ ದೈವೇನ ಏಕತ್ರ ನೀತಾನಾಂ ಉನ್ನೀತಾನಾಂ ತಥಾ ಧ್ರುವ. ನಮ್ಮ ನಿಮ್ಮೆಲ್ಲರ ಈ ನಂಟು, ಈ ಭೇಟಿ, ಸಂಸಾರದಲ್ಲಿ ಸೇರಿದ್ದೇವೆ. ಎಲ್ಲೋ ಕಾಣದ ಲೋಕದಿಂದ ಬಂದ್ವಿ. ನೀನು ತಾಯಿ, ನಾನು ಮಗ, ಅವನು ನನ್ನ ತಮ್ಮ. ನೋಡು, ಭೂತಾನಾಮಿಹ ಸಂವಾಸ, ಎಲ್ಲರೂ ಒಟ್ಟಿಗೆ ಕೂಡಿರೋದು ಅರವಟ್ಟಿಗೆಯಲ್ಲಿ ಒಟ್ಟಿಗೆ ಕೂತಂತು. ಇವತ್ತು ಅರವಟ್ಟಿಗೆ ಅಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಹಿಂದೆಲ್ಲ ಊರಿಂದ ಊರಿಗೆ ಹೋಗಬೇಕಾದ್ರೆ ನಡೆದು ಹೋಗಬೇಕಾಗಿತ್ತು. ಒಂದು ಕಾರ, ಒಂದು ನಾಲ್ಕು ದಾರಿ ಸೇರುವ ಪ್ರದೇಶ ವಿಶೇಷದಲ್ಲಿ ನೀರು, ಮಜ್ಜಿಗೆ, ಪಾನಕ, ನೀರು, ಈ ಎಲ್ಲ ವ್ಯವಸ್ಥೆ ಇರೋದು. ಆಗ ಎಲ್ಲರೂ ಅಲ್ಲಿ ಸೇರಿ, ನೀವೆಲ್ಲಿಂದ ಬರ್ತಾ ಇದ್ದೀರಿ, ಓ ಇವರು ಹೋಗುವ ಊರಿಂದ ಅವರು ಬರಬೇಕಾದ್ರೆ ಕೇಳೋರು, ಅಲ್ಲೆಲ್ಲ ಅನುಕೂಲತೆ ಉಂಟಾ, ನಾವು ಹೋಗ್ಬೋದಾ, ಇನ್ನೂ ಎಷ್ಟು ದೂರ ಇದೆ, ಹೀಗೆ ಪರಸ್ಪರ ಮಾತು ಕೇಳಿ ಅರವಟ್ಟಿಗೆಯಲ್ಲಿ ಒಂದು ರಾತ್ರಿ ಇದ್ರು ಅಂದರೆ ತುಂಬ ಸ್ನೇಹದಿಂದ ಇರೋರು. ಇವತ್ತು ನಾವು ಅರವಟ್ಟಿಗೆಯನ್ನು ಎಕ್ಸಾಂಪಲ್ ಕೊಡೋದು ಸ್ವಲ್ಪ ಕಷ್ಟ. ಬೇಡ, ನಮ್ಮ ನಿಮ್ಮ ಮನೆಗಳಲ್ಲಿ ಅಥವಾ ನಾವು ಯಾವುದೋ ಒಂದು ಜರ್ನಿಯನ್ನು ಮಾಡ್ತಾ ಇದ್ದೇವೆ. ತುಂಬ ದೂರದ ಊರು, ಬೆಂಗಳೂರಿಂದ ದಿಲ್ಲಿವರೆಗೂ ಹೋಗ್ತಾ ಇದ್ದೇವೆ, 46 ತಾಸಿನ ಜರ್ನಿ. ಆದರೆ ನಾನು ದಿಲ್ಲಿಗೆ ಹೋಗ್ತಾ ಇಲ್ಲ, ಟ್ರೈನ್ ಮಾತ್ರ ದಿಲ್ಲಿಗೆ ಹೋಗ್ತಾ ಇದೆ. ನಾನು ಟಿಕೆಟ್ ಮಾಡಿಸಿರೋದು ಎಲ್ಲೋ ಗುಲ್ಬರ್ಗಾನೋ ರಾಯಚೂರವರೆಗೂ ಮಾಡಿಸಿದ್ದೇನೆ ಅಂತ ಇಟ್ಕೊಳ್ಳುವ. ಜೊತೆಯಲ್ಲಿ ಹೋಗ್ಬೇಕಾದ್ರೆ ಕೋ ಪ್ಯಾಸೆಂಜರ್ಸು ನಮಗೆ ತುಂಬ ಸ್ನೇಹಿತರಾಗಿರ್ತಾರೆ. ಏನೋ ಪರಸ್ಪರ ನಾವು ಮಾತಾಡಿಕೊಂಡು ಅವ್ರ ಜೊತೆ ಇದ್ದು, ಅವರು ತಂದದ್ದನ್ನು ನಾವು ತಿಂದು, ನಾವು ತಂದದ್ದನ್ನು ಅವ್ರಿಗೊಂಚೂರು ಕೊಟ್ಟು ತುಂಬ ಸಂತೋಷದಿಂದ ಹೋಗ್ತಾ ಇರ್ತೇವೆ. ನಮ್ಮ ಊರು ಬಂತು ಅಂದರೆ ಬೇಜಾರಾಗುತ್ತೆ. ಅಯ್ಯಯ್ಯೋ, ಇವರೊಟ್ಟಿಗೆ ದಿಲ್ಲಿವರೆಗೂ ಹೋಗಿದ್ದರೆ ಎಷ್ಟು ಚೆನ್ನಾಗಿರೋದು. ಎರಡು ಕಾರಣ, ಒಂದು ಸ್ನೇಹ, ಇನ್ನೊಂದು ತಂದಿದ್ದು ತುಂಬ ಉಳಿದಿತ್ತು. ಅದು ನಾನು ಇಲ್ಲಿಡಿದ್ರೆ ನನಗೆ ಲಾಸ್ ಆಗತ್ತಲ್ವಾ, ಇಗೂ ಇರುವುದು ಎಲ್ಲರಿಗೂ ಅಲ್ಲ. ಅಂತೂ ತಾತ್ಕಾಲಿಕವಾಗಿ ಬೆಳೆದ ಆ ಸ್ನೇಹದಿಂದ, ಆ ನಂಟಿನಿಂದ ಒಂದು ಗಂಟಾಗಿರತ್ತೆ, ಅದನ್ನು ನಾನು ಬಿಡಿಸ್ಕೊಳ್ಳಿಕ್ಕೆ ತಯಾರು ಇರೋದಿಲ್ಲ. ಆದರೆ ಅನಿವಾರ್ಯ ಅಲ್ಲ, ನನಗೆ ಪುರುಸತ್ತಿದೆ ದಿಲ್ಲಿಗೆ ಹೋಗಲಿಕ್ಕೆ, ಆದರೆ ಟಿಕೆಟ್ ಇಲ್ವೇ. ಟಿ ಟಿ ಬಂದು ಇಳಿಸ್ತಾನೆ, ಸರ್ ನಿಮ್ಮ ಊರು ಬಂತು, ಇನ್ನೊಬ್ರಿಗೆ ಅದು ಅಲಾಟ್ ಆಗಿದೆ, ದಯಮಾಡಿ ಇಳಿತೀರಾ? ಇಲ್ಲ ಇಲ್ಲ, ನಾನು ದಿಲ್ಲಿವರೆಗೂ ಹೋಗ್ತೇನೆ. ಆಗೋದಿಲ್ಲ, ನಿನ್ನ ಟಿಕೆಟ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೆ ನಿಂಗೆ ಬೇಕು ಅಂದರೆ ಇನ್ನೊಂದು ಟಿಕೆಟ್ ತೊಗೊಂಡು ಜನರಲ್ಲೂ ಹಾಕು. ಅದರಂತೆ ನಮ್ಮ ನಿಮ್ಮ ಜೀವನದಲ್ಲಿ ನಮ್ಮ ಕರ್ಮಾನುಸಾರವಾಗಿ ಟಿಕೆಟ್ ಎಷ್ಟು ವರ್ಷ ಪಡ್ಕೊಂಬಂದಿರ್ತೀವೋ ಅಷ್ಟೇ ವರ್ಷ ಬದುಕಲಿಕ್ಕಾಗೋದು. ಬದುಕು ಚೆನ್ನಾಗಿದೆ, ನನಗೆಲ್ಲ ಸೌಖ್ಯ ಇದೆ, ನನಗೆ 60 ವರ್ಷ, ನಾನು ಇನ್ನೊಂದು 60 ವರ್ಷ ವಾದಿರಾಜರಂತೆ 120 ವರ್ಷ ಬದುಕ್ತೇನೆ, ಅದು ಸಾಧ್ಯ ಇಲ್ಲ. ನಿನ್ನ ಕರ್ಮ ನಿನ್ನ ಈ ಜನ್ಮದಲ್ಲಿ ಅಲಾಟ್ ಆಗಿದ್ದೇ ಅಷ್ಟು, ನೀನು ಇಳಿಬೇಕಾಗತ್ತೆ. ಪ್ರಪಾಯಾಮಿಮ ಸೌರತೆ ಅಮ್ಮ, ಅದರಂತೆ ಜೀವನದಲ್ಲಿ ನಾವು ನೀವು ಭೇಟಿ ಆಗಬೇಕು ಅಂತ ಪ್ರಯತ್ನ ಮಾಡಿಲ್ಲ, ದೇವರು ಈ ನಂಟನ್ನು ಗಂಟು ಹಾಕಿದ್ದಾನೆ, ಅವರವರ ಆಯುಷ್ಯ ಮುಗಿದ ಮೇಲೆ ಇಳಿದು ಹೋಗಬೇಕು. ಸಾಯಬೇಕು ಅಂತ ಪ್ರಯತ್ನ ಮಾಡಿದವರು ಕೆಲವರು ಉಳಿದಿರ್ತಾರೆ, ಪಾಪ ಇನ್ನೂ ಬದುಕಬೇಕು ಅಂದ್ಕೊಂಡವರು ಹೋಗಿರ್ತಾರೆ, ಅವರವರ ಆಯುಷ್ಯ ಅಷ್ಟೇ. ಇಂಥ ರಿಯಾಲಿಟಿ ನೋಡ್ರಿ. ಹೀಗಾಗಿ ದೈವೇನ ಏಕತ್ರ ನೀತಾನ ಉನ್ನೀತಾನಾಂ ತಥಾ ಅಧ್ರುವ. ಇದರಲ್ಲಿ ನಿನಗೊಂದು ಘಟನೆಯನ್ನು ಹೇಳ್ತೀನಿ ಕೇಳು. ಯಮಧರ್ಮರಾಜ ಬ್ರಹ್ಮಚಾರಿ ವೇಷ ಹಾಕಿಕೊಂಡು ಬಂದ ಘಟನೆ ಅಂತ. ಎಲ್ಲರ ಪ್ರಾಣಹರಣ ಮಾಡುವ ಯಮಧರ್ಮರಾಜನೇ ಒಂದು ಕೇಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಬರಬೇಕಾಯ್ತಂತೆ. ಉಶೀನರ ಅನ್ನುವ ದೇಶದಲ್ಲಿ ಒಬ್ಬ ರಾಜ ಸುಯಜ್ಞ ಅಂತ, ಪ್ರಜೆಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಅವನು ತೀರಿ ಹೋದ ಯುದ್ಧದಲ್ಲಿ, ಅವನ ಸಂಸ್ಕಾರವನ್ನೇ ಮಾಡಲಿಲ್ಲ. ಆಗ ಯಮಧರ್ಮರಾಜ ಬ್ರಹ್ಮಚಾರಿ ವೇಷ ಹಾಕಿಕೊಂಡು ಬರ್ತಾನೆ, ಎಲ್ಲರನ್ನ ಅಡ್ರೆಸ್ ಮಾಡಿ ಮಾತಾಡ್ತಾನೆ. ಅಲ್ಲಪ್ಪ ನೀವು ಯಾಕೆ ಅಳ್ತಾ ಇದ್ದೀರಿ? ಅಲ್ಲ, ನಮ್ಮ ರಾಜ ಸತ್ತು ಹೋಗಿದ್ದಾನೆ. ಹೌದು, ರಾಜ ಸತ್ತ, ಮುಂದೆ ನಿಮಗೇನು? ಅಲ್ಲ, ನಮಗೆ ದಿನ ಅನ್ನ ಅವನು ಹಾಕ್ತಾ ಇದ್ದ. ನಿಮಗೆ ಹೊಟ್ಟೆಗೆ ನಾಳೆಯಿಂದ ಗತಿ ಏನು ಅಂತ ಅಲ್ವಾ? ರಾಜ ನಾಮಕಾವಸ್ಥೆ, ನಿಜವಾಗಲೂ ನಿಮ್ಮ ಹೊಟ್ಟೆಗೆ ಅನ್ನ ಹಾಕಿದವನು ರಾಜಾಧಿರಾಜನಾದ ಭಗವಂತ. ಇವನು ನಿಮಿತ್ತ ಮಾತ್ರ. ಮನೆಯಲ್ಲಿ ಒಂದು ಫಂಕ್ಷನ್ ಮಾಡಿದಾಗ ಅಡಿಗೆ ತುಂಬ ಚೆನ್ನಾಗಿದೆ, ಸಾರು ತುಂಬ ಚೆನ್ನಾಗಾಗಿದೆ, ಏನು ಹೇಳ್ತೀವಿ? ದೇವರ ದಯ, ಅಡಿಗೆಯವರು ಚೆನ್ನಾಗಿ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ, ಒಳ್ಳೆ ನಿಪುಣರು ಅಡಿಗೆ ಮಾಡೋದ್ರಲ್ಲಿ ಅಂತಾರೋ, ಇಲ್ಲ ಬಕೀಟು ಸೌಟು ಹೊಸಾದಲ್ವೋ ಅದಕ್ಕೆ ಸಾರು ತುಂಬ ರುಚಿಯಾಗಿದೆ ಎಂದು. ಅದು ಅಡಿಗೆ ಅವನು ಕೇಳಿಸ್ತು.
ಅವನು ತುಂಬ ಬೇಸರ ಆಗಿ ಇನ್ನೊಮ್ಮೆ ಸಾರು ಬಕೀಟಲ್ಲಿ ಇಟ್ಟಾಗ ಸ್ವಲ್ಪ ಉಪ್ಪು ಹಾಕಿ ಬಿಟ್ಟಿದ್ದ. ಎರಡನೇ ಸಲ ಅವರು ಸಾರು ಕೇಳಿದಾಗ ಏನಿದು ಹೀಗಿದೆ ಅಂದರು. ಅಡುಗೆ ಅವನು ಹಿಂದೆ ಬಂದು ಹೇಳ್ದ, ಅದೇ ಸೌಟು ಅದೇ ಬಕೀಟು ರಾಯರೆ ಅಂತ. ಹಾಗಾದರೆ ಜಡವಾದ ಸೌಟು ಬಕೀಟು ಕಾರಣ ಅಲ್ಲ, ಅಡಿಗೆ ರುಚಿ ಆಗಲಿಕ್ಕೆ ಮಾಡಿದವನು ಕಾರಣ, ಅಚೇತನ ಕಾರಣ. ಅದರಂತೆ ಪರಮಚೇತನನಾದ ಭಗವಂತ ನಮ್ಮ ನಿಮ್ಮ ಸುಖ ದುಃಖಗಳಿಗೆ ಕಾರಣ, ನಿತ್ಯದಲ್ಲಿ ನಮ್ಮ ಹೊಟ್ಟೆಗೆ ಹಾಕುವವನು ಅವನು. ತುಂಬ ಅದ್ಭುತವಾದ ಮಾತಿದು. ಆವನಾವನ ಕಾಯುವ ಅವನಿಯೊಳಗೆ ದೇವ ದೇವೇಶ ಶ್ರೀ ಹರಿಯಲ್ಲದೆ ಕೃಷ್ಣ ಆವನಾವನ ಕಾಯುವ ಅವನಿಯೊಳಗೆ ಅವನಾಧಾರ ಅಡವಿಯಲ್ಲಿರುವ ಮೃಗಗಳಿಗೆ ಆವನಾಶ್ರಯ ಆ ಪಕ್ಷಿ ಜಾತಿಗಳಿಗೆ ಅವ ಪೋಷಕನು ಗರ್ಭದಲ್ಲಿದ್ದ ಶಿಶುವಿಗೆ ದೇವಗುರು ಪುರಂದರ ವಿಠಲನಲ್ಲದೆ ಪ್ರಾಣಿ ಆವನಾವನ ಕಾಯುವ ಅವನಿಯೊಳಗೆ. ಇದು ಯಮಧರ್ಮರಾಜ ಆಡಿದ್ದನ್ನ ಪುರಂದರದಾಸರು ಕೀರ್ತನೆ ಮಾಡಿದರು. ಅಹೋ ಅಯಂ ಧನ್ಯತಮ ಯದತ್ರ ತಕ್ತ ಪಿತೃಭ್ಯಾಂ ನ ವಿಚಿಂತಯಾಮಃ. ನನಗೆ ಅಪ್ಪ ಅಮ್ಮ ಬಿಟ್ಟು ಆಗಿದೆ, ಇರೋದು ಅರಣ್ಯದಲ್ಲಿ, ಬೇಕಾದಷ್ಟು ಪ್ರಾಣಿಗಳಿದ್ದಾವೆ, ನನ್ನನ್ನು ಏನೂ ಮಾಡಿಲ್ಲ. ಯಾಕೆಂದರೆ ನಾನು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿಲ್ಲ, ದೇವರ ವ್ಯವಸ್ಥೆ ನಾನು ಸಾಯಬಾರದು ಅಂತಿದೆ. ತಕ್ತ ಪಿತೃಭ್ಯಾಂ ನ ವಿಚಿಂತಯಾಮಃ ಅಭಕ್ಷಮಾಣ ಅಬಲಾ ವೃಕಾದಿಭಿ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ. ಅಮ್ಮನ ಗರ್ಭದಲ್ಲಿದ್ದಾಗ ರಕ್ಷಣೆ ಮಾಡಿದ ದೇವರಿಗೆ ನನ್ನನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದು ಗೊತ್ತಿದೆ. ಇದು ಪುರಾಣ ಹೇಳಿತ್ತು, ಇವತ್ತು ನಮಗೆ ನಿಮಗೆ ಕನ್ವಿನ್ಸ್ ಆಗಿದೆ. ಕರೋನಾ ಬಂದಾಗ ಅನೇಕ ಕೇಸುಗಳು, ಒಬ್ಬ ಗರ್ಭಿಣಿ, ನೀವೆಲ್ಲ ನೋಡಿದ್ದು, ನಾವು ನೋಡಿದ್ದು ಮೀಡಿಯಾದಲ್ಲಿ, ಅವಳಿಗೆ ಕರೋನಾ. ಹಡಿಯುವ ದಿವಸ ಡಾಕ್ಟರ್ ಎಲ್ಲ ತೀರ್ಮಾನ ಮಾಡಿದ್ರು, ಮಗು ಕರೋನಾ ಇದ್ದೇ ಇರುತ್ತೆ. ಯಾಕೆಂದರೆ ಆ ಕರೋನಾ ಇದ್ದವರ ಹತ್ತಿರ ಹೋದರೆ ಕರೋನಾ ಬರ್ತಾ ಇತ್ತು, ಈ ಮಗು ಒಳಗೆ ಇದೆ. ಇನ್ನೂ ವಿಶೇಷ, ಅದು ಲಂಗ್ಸಿಗೆ ಸಂಬಂಧಪಟ್ಟ ರೋಗ ಅದು. ಈ ತಾಯಿ ಉಸಿರಾಡಿದ್ದೇ ಆ ಮಗುವಿಗೆ ಉಸಿರಾಟ, ಹಾಗಾದರೆ ಅದು ಇಲ್ಲದೇ ಇರೋಕ್ಕೆ ಹೇಗೆ ಸಾಧ್ಯ, ಅದನ್ನು ಹೇಗೆ ಟ್ರೀಟ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ರಂತೆ. ಹುಟ್ಟಿದ ಮಗುವಿಗೆ ಕರೋನಾ ಇಲ್ಲ, ತಾಯಿಗೆ ಕರೋನಾ. 13 ದಿವಸ ಅವಳಿಗೆ ಕರೋನಾ ದೂರ ಇಟ್ಟು ಅವಳಿಗೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು, ಮಗುವಿಗೆ ಏನೋ ಫೀಡ್ ಮಾಡಿದ್ರು, ಆಮೇಲೆ ಮಗು ಗಟ್ಟಿಮುಟ್ಟಿಯಾಗಿತ್ತು. ಇದು ಹೇಗೆ ವೈದ್ಯಕೀಯ ಲೋಕಕ್ಕೆ ಇದೊಂದು ಮಿರಾಕಲ್ ಅಂದರು. ಆದರೆ ದೇವರಿಗೆ ಇದು ಮಿರಾಕಲ್ ಅಲ್ಲ, ಇದು ನನ್ನ ಸಂಕಲ್ಪ. ನಾನು ನೀನು ಎಲ್ಲೇ ಇದ್ದರೂ ರಕ್ಷಣೆ ಮಾಡಬೇಕು ಅಂತಿದ್ದರೆ ನಿನ್ನನ್ನು ರಕ್ಷಣೆ ಮಾಡ್ತೇನೆ, ನಿನ್ನನ್ನು ಭಕ್ಷಣೆ ಮಾಡಬೇಕು ಅಂತಿದ್ದರೆ ನೀನು ಎಲ್ಲಿದ್ದರೂ ಕೃಷ್ಣಾರ್ಪಣೆ ಆಗ್ತಿ. ಪತಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋವನೆ. ದಾರಿಯಲ್ಲೇ ಬಿದ್ದಿದ್ರು ನಮಗೆ ಸಿಗತ್ತೆ, ನಮದಲ್ಲ, ನಾವು ಅದರ ವಾರಸುದಾರರಲ್ಲ, ಅಂದರೆ ಮನೆಯಲ್ಲೇ ಇದ್ದರೂ ಸಿಗದಂತೆ ದೇವರು ಮಾಡ್ತಾನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂತಹ ಯಮಧರ್ಮರಾಜನ ವಾರ್ತೆಯನ್ನು ಕೇಳಿ, ಅವನ ಉಪನ್ಯಾಸವನ್ನು ಕೇಳಿ ದುಃಖದಿಂದ ವಿಮುಖನಾದ, ಅವನ ಮಗನ ದ್ವೇಷವನ್ನು ಯಾಕೆ ಮಾಡಿದ ಅದನ್ನು ಹೇಳಿ ಸ್ವಾಮಿ ಅಂದಾಗ ಅದನ್ನು ಮುಂದಿನ ಭಾಗದಲ್ಲಿ ಕೇಳುವ ಅಂತಾರೆ. ಎಲ್ಲ ವೀಕ್ಷಕರಿಗೆ ಅಭಿನಂದನೆಗಳು, ಅಭಿವಂದನೆಗಳು.